ಕೋಥಾಸ್ ಕಾಫಿ. ಸ್ಫೋಟಕ ಸ್ಟೇಟ್ಮೆಂಟ್ ಡಿಕೆಶಿ ಹೇಳಿದಂತ ಎಂಎಲ್ಸಿ ಹಾಗೆನೆ ಸಚಿವ ಯಾರು ಪ್ರಸಕ್ತ ರಾಜಕೀಯ ಕಿದಿಯ ಲಿಂಕ್ ಇದು ಸಂತೋಷ್ ಸೀಕ್ರೆಟ್ ನ್ಯೂಸ್ 18 ಬಿಗ್ ಎಕ್ಸ್ಕ್ಲೂಸಿವ್. ಆತ್ಮಹತ್ಯೆ ಯತ್ನ ಸಂಬಂಧ ಸಂತೋಷ್ ಮೇಲೆ ಎಫ್ಐಆರ್ ಆಗಿದೆ, ಸಿಎಂ ರಾಜಕೀಯ ಕಾರ್ಯದರ್ಶಿ ಮೇಲೆ ಎಫ್ಐಆರ್ ಆಗಿದೆ. ನ್ಯೂಸ್ 18 ಕನ್ನಡಕ್ಕೆ ಆ ಎಫ್ಐಆರ್ ನ ಪ್ರತಿ ಲಭ್ಯವಾಗಿದೆ. ಎಫ್ಐಆರ್ ನಲ್ಲಿ ಮೆನ್ಷನ್ ಮಾಡಿದ್ದಾರೆ ಒಟ್ಟಿಗೆ 12 ಮಾತ್ರೆಗಳನ್ನ ಸಂತೋಷ್ ನುಂಗಿದ್ದಾರೆ ಅಂತ ಹೇಳ್ಬಿಟ್ಟು ಈಗ ಆತ್ಮಹತ್ಯೆಗೆ ಪ್ರಯತ್ನ ಏನ್ಪಟ್ಟಿದ್ದಾರೆ ಎನ್ನರ ಸಂತೋಷ್ ಸಿಎಂ ರಾಜಕೀಯ ಕಾರ್ಯದರ್ಶಿ ಅವ್ರ ಮೇಲೆ ಎಫ್ಐಆರ್ ಆಗಿದೆ, ಆ ಪ್ರತಿ ನಮಗೆ ಲಭ್ಯವಾಗಿದೆ. ಒಟ್ಟಿಗೆ 12 ಮಾತ್ರೆಗಳನ್ನ ಏಕಕಾಲಕ್ಕೆ ನುಂಗಿದ್ದಾರೆ ಸಂತೋಷ್ ಅಂತ ಆ ಎಫ್ಐಆರ್ ಪ್ರತಿಯಲ್ಲಿ ಮೆನ್ಷನ್ ಮಾಡಿದ್ದಾರೆ. 12 ಮಾತ್ರೆ ನುಂಗಿರೋದನ್ನ ನಮೂದಿಸಿದ್ದಾರೆ. ಸದ್ಯಕ್ಕೆ ಹೇಳಿಕೆ ಕೊಡುವಂತ ಸ್ಥಿತಿಯಲ್ಲಿ ಸಂತೋಷ್ ಇಲ್ಲ ಅಂತಾನು ಕೂಡ ಆ ಎಫ್ಐಆರ್ ಪ್ರತಿಯಲ್ಲಿ ಪೊಲೀಸರು ನಮೂದಿಸಿದ್ದಾರೆ. ಸದ್ಯಕ್ಕೆ ಅವ್ರ ಹೆಲ್ತ್ ಕಂಡೀಷನ್ ಬಗ್ಗೆ ವೈದ್ಯರು ಏನೆಲ್ಲ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಆ ಆಧಾರದ ಮೇಲೆ ಎಫ್ಐಆರ್ ಅನ್ನ ದಾಖಲು ಮಾಡಿಕೊಂಡಿದ್ದಾರೆ ಪೊಲೀಸರು. ಈಗಾಗಲೇ ಸಂತೋಷ್ ಪತ್ನಿಯಿಂದ ಹೇಳಿಕೆಗಳನ್ನ ಪಡ್ಕೊಂಡಿದ್ದಾರೆ ಪೊಲೀಸರು. ಡಿಸ್ಚಾರ್ಜ್ ಆದ್ಮೇಲೆ ಸಂತೋಷ್ ಹೇಳಿಕೆಗಳನ್ನ ದಾಖಲು ಮಾಡಿಕೊಳ್ತಾರೆ. ಎಫ್ಐಆರ್ ಕಾಪಿ ತೋರಿಸ್ತಾ ಇದ್ದೀವಿ. ಏಕಕಾಲಕ್ಕೆ 12 ಮಾತ್ರೆಗಳನ್ನ ನುಂಗಿದ್ದಾರೆ ಅನ್ನೋದನ್ನ ಅಲ್ಲಿ ನಮೂದಿಸಿದ್ದಾರೆ. ಅದ್ರ ಜೊತೆಯಲ್ಲಿ ಯಾವ ಕಾರಣಕ್ಕೆ ಅಂತ ಈಗ ಹೇಳ್ಬಿಟ್ಟು ಅದನ್ನ ಫೈಂಡ್ ಔಟ್ ಮಾಡ್ಬೇಕಾಗುತ್ತೆ. ಸದ್ಯಕ್ಕೆ ಅವ್ರ ಕಂಡೀಷನ್ ಬಗ್ಗೆ ವೈದ್ಯರಿಂದ ಮಾಹಿತಿಯನ್ನ ಪೊಲೀಸರು ಕಲೆ ಹಾಕಿದ್ದಾರೆ. ಇನ್ನು ಸಿಎಂ ರಾಜಕೀಯ ಕಾರ್ಯದರ್ಶಿ ಸಂತೋಷ್ ಆತ್ಮಹತ್ಯೆ ಯತ್ನ ಸಂಬಂಧ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹೊಸ ಬಾಂಬ್ ಅನ್ನು ಸೇರಿಸಿದ್ದಾರೆ. ಸಂತೋಷ್ ಒಂದು ವಿಡಿಯೋ ಮಾಡಿದ್ದಾರೆ, ಅದನ್ನ ಎಂಎಲ್ಎ ಹಾಗೂ ಮಿನಿಸ್ಟರ್ ಗೆ ಕೊಟ್ಟಿದ್ದಾರೆ. ಆ ವಿಡಿಯೋವನ್ನ ದೆಹಲಿ ನಾಯಕರಿಗೂ ತಲುಪಿಸಲಾಗಿದೆ. ಆ ವಿಡಿಯೋದಲ್ಲಿ ಗೌಪ್ಯ ವಿಚಾರ ಅಡಗಿವೆ ಅಂತ ಡಿಕೆಶಿ ಬಾಂಬ್ ಅನ್ನು ಸೇರಿಸಿದ್ದಾರೆ. ಸಿಎಂ ಸೇರಿ ಬೇರೆಯವರಿಗೂ ಬ್ಲಾಕ್ ಮೇಲ್ ಮಾಡಲಾಗ್ತಾ ಇತ್ತು. ಸಚಿವರು ಹಾಗೆಯೇ ಶಾಸಕರೊಬ್ಬರು ಸೇರಿಕೊಂಡು ಬ್ಲಾಕ್ ಮೇಲ್ ಮಾಡ್ತಾ ಇದ್ರು. ಈ ಬಗ್ಗೆ ಗಂಭೀರ ತನಿಖೆ ಆಗಬೇಕು ಅಂತ ಡಿಕೆಶಿ ಸ್ಫೋಟಕ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಬಹಳ ಹತ್ರ ಇರುವಂತಹ ವ್ಯಕ್ತಿಗಳನ್ನ ರಾಜಕೀಯ ಸಂಬಂಧ ನಡೆಸಕ್ಕೆ ಮಾಡುವಂತ ಒಂದು ಪೋಸ್ಟ್ ಇಬ್ರು ಮೂರು ಜನ ಮಾಡಿದ್ದಾರೆ. ನಮ್ದೇನಂದ್ರೆ ಯಾರು ಬೇಕಾದ್ರು ಮಾಡ್ಕೊಳ್ಳಿ, ಅವ್ರು ಪಿ ಆಗಿದ್ರು, ಅವ್ರ ರಿಲೇಷನ್ನು, ಇನ್ನೊಬ್ರು ಯಾರು ಬೇಕಾದ್ರು ಮಾಡ್ಕೊಳ್ಳಿ. ನಮಗೆ ಬಂದಂಥ ಮಾಹಿತಿ ಪ್ರಕಾರ, ನಾನೊಬ್ಬ ಅಪೋಸಿಷನ್ ಪಾರ್ಟಿ ಪಕ್ಷದ ಅಧ್ಯಕ್ಷ, ನನಗೆ ಬಂದಂಥ ಮಾಹಿತಿ ಪ್ರಕಾರ ಒಂದು ಸಿಡಿ ಯಾರೋ ಒಬ್ರಿಗೆ ತಲುಪಿಸಿದ್ರು, ಅದನ್ನು ತೊಗೊಂಡೋಗಿ ವ್ಯಾಪಾರ ಮಾಡೋಕ್ಕೆ ಪ್ರಯತ್ನ ಪಟ್ಟು ಅದು ಆಗಲಿಲ್ಲ, ಏನೇನೋ ಅಂತೇಳಿ ನನಗೆ ಬಂದಿದೆ. ಮನೆಗೆ ಬೇರೆಯವ್ರಿಗೆ ಎತ್ಕೊಂಡೋಗಿ ಕೊಟ್ಟಿದ್ದಾರೆ, ಇದಾದಮೇಲೆ ಎತ್ಕೊಂಡೋಗಿ ದೆಹಲಿಗೆ ಕೊಟ್ಟಿದ್ದಾರಂತೆ. ಅದಾದ ಮೇಲೆ ಕೊಟ್ಟು ತಪ್ಪು ಅನ್ನೋದು ಒಂದು ಭಾವನೆ ಬಂದು, ಪಾಪ ಆತನಿಗೆ ಏನಾಗಿದೆಯೋ, ಇವತ್ತು ಅವ್ರ ಫ್ಯಾಮಿಲಿ ಹೆಣ್ಮಗಳೂ ಅವರ ಹೆಣ್ಮಗಳು ಕೂಡ ನಮಗೂ ಫ್ಯಾಮಿಲಿಲಿ ಏನು ಪ್ರಾಬ್ಲಮ್ ಇರಲಿಲ್ಲ ಅಂತ ಆಕೆನು ಹೇಳ್ಕೊಂಡಿದ್ದಾರೆ. ಸೊ ಇದು ಒಂದು ಕಡೆ ಪ್ರೆಸ್ ಸೆಕ್ರೆಟರಿ ರಾಜೀನಾಮೆ ಕೊಡ್ತಾರೆ ಕೆಲವು ದಿನದಿಂದ, ಇನ್ನೊಬ್ಬ ಪ್ರೆಸ್ ಸೆಕ್ರೆಟರಿನ ತೆಗಿತಾರೆ ಯಾರು, ಇನ್ನೊಬ್ಬ ಸಂಬಂಧ ಸಿ ಎಂ ಆಫೀಸ್, ಇದು ಮೂರನೇದು. ಸೊ ಸಮಥಿಂಗ್ ಇಸ್ ನಾಟ್ ಇನ್ ದಿ ಎಂಟೈರ್ ಸಿಸ್ಟಮ್, ಸಮಥಿಂಗ್ ಇಸ್ ನಾಟ್ ಗುಡ್. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಇದ್ರ ಬಗ್ಗೆ ಒಂದು ವ್ಯಾಪಕವಾದಂಥ ಒಂದು ತನಿಖೆ ಆಗಬೇಕು. ತನಿಖೆ ಆದರೆ ಕೆಲವೆಲ್ಲ ಏನು, ಯಾಕೆಂದರೆ ಇದು ಸಿ ಎಂ ಕಚೇರಿ, ಇದು ಹಿಂದೆ ಎಲ್ಲ ಸರ್ಕಾರ ರಚನೆ ಮಾಡಬೇಕಾದ್ರೆ ಇವರೆಲ್ಲ ಭಾಳ ಜವಾಬ್ದಾರಿಯನ್ನು ಹೊತ್ತಂಥ ಜನ, ಏನೇನು ಅಡಗಿದೆಯೋ, ಏನೇನು ವಿಚಾರ ಇದೆಯೋ, ನಮಗೆ ಐ ಡೋಂಟ್ ವಾಂಟ್ ಟು ಡಿಸ್ಕ್ಲೋಸ್ ಆಲ್ ದೋಸ್ ಥಿಂಗ್ಸ್. ನೀವು ಇನ್ವೆಸ್ಟಿಗೇಷನ್ ಮಾಡಿ, ನನಗೂ ನಿಮ್ಮಂಥವ್ರು ಕೇಳಿದ್ನ ನಾನು ನಿಮ್ಮ ಹತ್ರ ಹಂಚ್ಕೊಂಡಿದ್ದೀನಿ. ಚೀಫ್ ಮಿನಿಸ್ಟರ್, ಆನ್ಲೈನ್ ತರಗತಿಗಳನ್ನ ಸ್ಥಗಿತ ಮಾಡಬೇಡಿ ಅಂತ ಸರ್ಕಾರ ಹೇಳಿದೆ. ಫೀಸ್ ಕಟ್ಟದೇ ಇದ್ರು ಕೂಡ ಪಾಠವನ್ನ ನಾವು ಮುಂದುವರಿಸ್ತೀವಿ ಅಂತ ಖಾಸಗಿ ಶಾಲೆಯವರು ಒಪ್ಪಿಗೆಯನ್ನು ಕೊಟ್ಟಿದ್ದಾಗಿದೆ. ಆದ್ರೆ ಇಲ್ಲಿ ಪ್ರಾಬ್ಲಮ್ ಏನಾಗ್ತಿದೆ, ಪಾಠ ನಡೀತಾ ಇದ್ರು ಕೂಡ ಮಕ್ಕಳು ಮಾತ್ರ ಹಾಜರಾಗ್ತಾ ಇಲ್ಲ. ಆನ್ಲೈನ್ ಕ್ಲಾಸಸ್ ಅರ್ಥ ಆಗ್ತಿಲ್ಲ ಅಂತ ಕಂಪ್ಲೇಂಟ್ ಮಾಡಿದ್ರು ಕೂಡ ತುಂಬಾ ಜನ ಮಕ್ಕಳು ಅದನ್ನ ಅಟೆಂಡ್ ಮಾಡ್ತಾ ಇದ್ರು. ಯಾಕಂದ್ರೆ ಪೇರೆಂಟ್ಸ್ಗೆ ಅಫ್ಕೋರ್ಸ್ ಒಂದು ಆತಂಕ ಇದ್ದೇ ಇರುತ್ತೆ, ಶೈಕ್ಷಣಿಕ ವರ್ಷಕ್ಕೆ ಮಕ್ಕಳು ಸ್ಕೂಲ್ಗಂತೂ ಹೋಗ್ತಾ ಇಲ್ಲ, ಆನ್ಲೈನ್ ಕ್ಲಾಸಸ್ ಆದ್ರೂ ಅಟೆಂಡ್ ಮಾಡಿದ್ರೆ ಸ್ವಲ್ಪ ನೆನಪಲ್ಲಿ ಉಳಿಯುತ್ತೆ ಅಂತ. ಬಟ್ ಮಕ್ಕಳು ಚಕ್ಕರ್ ಹೊಡಿತಾ ಇದ್ದಾರೆ. ಆನ್ಲೈನ್ ತರಗತಿಗೆ 20-40% ಮಕ್ಕಳು ಗೈರಾಗ್ತಾ ಇದ್ದಾರೆ. ಪರ್ಸೆಂಟೇಜ್ ವೈಸ್ ಈಗ SSLC ಬೋರ್ಡ್ ಎಕ್ಸಾಮ್ಗೆ ವಿದ್ಯಾರ್ಥಿಗಳು ಸಜ್ಜಾಗ್ತಾ ಇಲ್ಲ. ಹಾಜರಾತಿ ಇಲ್ಲದೆ ಇದ್ರು ಕೂಡ ಪರೀಕ್ಷೆಯನ್ನ ಕೊಡಲೇಬೇಕಾಗತ್ತೆ. ರೆಗ್ಯುಲರ್ ಕ್ಲಾಸಸ್ಗೆ ಗೈರಾಗಿದ್ರೆ ಪರೀಕ್ಷೆಗೆ ಅವಕಾಶ ಬಂದಿರ್ತಾ ಇತ್ತು. ಆದ್ರೆ ಈ ಬಾರಿ ಆನ್ಲೈನಲ್ಲೇ ಬಹುತೇಕ ಈಗ ಕ್ಲಾಸಸ್ ಅನ್ನ ಅಟೆಂಡ್ ಮಾಡಿರೋದು ಈ ವರ್ಷ ಆಲ್ಮೋಸ್ಟ್. ಹಾಗಾಗಿ ಈಗ ಆನ್ಲೈನ್ ತರಗತಿಗಳಿಗೆ ಇವರು ಅಟೆಂಡ್ ಆಗ್ತಾ ಇಲ್ಲ. ನಿಯಮಿತವಾಗಿ ಆನ್ಲೈನ್ ಕ್ಲಾಸಸ್ ನಡೀತಾ ಇದೆ, ಅದಕ್ಕೂ ಕೂಡ ಈಗ SSLC ಸ್ಟೂಡೆಂಟ್ಸ್ ಎಸ್ಪೆಷಲಿ ಚಕ್ಕರ್ ಹಾಕ್ತಿರೋದ್ರಿಂದ ಸೊ ಅವ್ರ ಮುಂದಿನ ಭವಿಷ್ಯದ ಬಗ್ಗೆ ಸಹಜವಾಗಿ ಒಂಥರ ಆತಂಕ ಇದ್ದೇ ಇರುತ್ತೆ. ಸೊ ಈಗ ರೆಗ್ಯುಲರ್ ಆಗಿ ಕ್ಲಾಸಸ್ ಅಟೆಂಡ್ ಮಾಡುವಾಗ ಹಾಜರಾತಿ ಕಡಿಮೆ ಇದ್ರೆ ಅಂತವ್ರನ್ನ ಎಕ್ಸಾಮ್ಸಿಗೆ ಕೂರಿಸಲ್ಲ, ಅದು ಗೊತ್ತಿರೋ ವಿಚಾರನೇ.
ಇವಾಗ ನೋಡಿದ್ರೆ ಆನ್ಲೈನಲ್ಲೇ ಈ ವರ್ಷ ಆಲ್ಮೋಸ್ಟ್ ಕ್ಲಾಸಸ್ ಅಟೆಂಡ್ ಆಗಿರೋದು, ಮಕ್ಕಳು ಆನ್ಲೈನ್ ಕ್ಲಾಸಸ್ ನಡೀತಾ ಇದೆ. ಬಟ್ ಇಲ್ಲೂ ಕೂಡ ಚಕ್ಕರ್ ಹಾಕಿದ್ರೆ ಈಗ ಎಕ್ಸಾಮ್ ಅಂತೂ ಕೂರಲೇಬೇಕಾಗತ್ತೆ. ಕೂತಾಗ ಏನ್ ಬರೀತಾರೆ ಮಕ್ಕಳು? ಈಗ ಆನ್ಲೈನ್ ಕ್ಲಾಸಸ್ ಅರ್ಥ ಆಗಲ್ಲ ಸರಿ, ಬಟ್ ಆನ್ಲೈನ್ ಕ್ಲಾಸಸ್ ಅಟೆಂಡ್ ಮಾಡಿದಾಗ ಒಂದಿಷ್ಟಂತೂ ತಲೆಗೆ ಹೋಗೆ ಹೋಗುತ್ತೆ. ಬಟ್ ಅದಕ್ಕೂ ಇವ್ರು ಚಕ್ಕರ್ ಹೊಡೆದ್ರೆ ಯಾವ ತರ ಎಕ್ಸಾಮ್ ಬರೀತಾರೆ ಹಂಗಾದ್ರೆ? ಬಹುತೇಕ ರಾಜ್ಯ ಪಠ್ಯಕ್ರಮದ ಶಿಕ್ಷಣ ಸಂಸ್ಥೆಗಳು ಆನ್ಲೈನ್ ಪ್ರತಿನಿತ್ಯ ಕಷ್ಟ ಬಿದ್ದು ಕೊಡ್ತಾ ಇದ್ರು ಕೂಡ ಅನೇಕರು 20-30% ಮಕ್ಕಳ ಭಾಗವಹಿಸಿಕೆ ಇಲ್ಲ, ಜೊತೆಗೆ ನಿರಂತರ ಕಲಿಕೆ ಆಗ್ತಾ ಇಲ್ಲ. ಎಲ್ಲೋ ಒಂದು ಕಡೆ ಇದರಿಂದ ದುಷ್ಪರಿಣಾಮ ಆಗುತ್ತೆ, ಮಕ್ಕಳ ಮೇಲೆ ಗುಣಮಟ್ಟದ ತೊಂದರೆ ಆಗುತ್ತೆ. ಹಾಗಾಗಿ ಪಾಲಕ ಪೋಷಕರು ಇದಕ್ಕೆ ನೇರ ಜವಾಬ್ದಾರಿ ಆಗ್ತಾರೆ. ಇವತ್ತು ಆನ್ಲೈನ್ ಕೊಡ್ತಾ ಇದ್ರು, ಈ ಒಂದು ಪರಿಣಾಮ ಇಂಥ ಒಂದು ಪರಿಸ್ಥಿತಿಯಲ್ಲಿ ಆಗ್ತಾ ಇದೆ, ಇದು ಸರಿಪಡಿಸಬೇಕಾಗಿದೆ. ಈಗ ಫೀಸ್ ಕಟ್ತಾ ಇದ್ರು ಕೂಡ ಆನ್ಲೈನ್ ಕ್ಲಾಸಸ್ ನಾವು ನಡೆಸ್ತೀವಿ ಅಂತ ಖಾಸಗಿ ಅವರು ಹೇಳಿದ್ದಾರೆ. ಸರ್ಕಾರ ಎಚ್ಚರಿಕೆ ಕೊಟ್ಟ ಮೇಲೆ ಸರಿ ನಾವು ಕಂಟಿನ್ಯೂ ಮಾಡ್ತೀವಿ ಅಂತ ಹೇಳಿದ್ರು. ಬಟ್ ಇವಾಗ ಪ್ರಾಬ್ಲಮ್ ಏನಾಗ್ತಿದೆ ಅಂದ್ರೆ, ಸ್ಟೂಡೆಂಟ್ಸ್ ಯಾಕೋ ಅಷ್ಟು ಇಂಟ್ರೆಸ್ಟ್ ಅನ್ನ ತೋರಿಸ್ತಾ ಇಲ್ಲ. ಅದರಲ್ಲೂ ಈ SSLC ಮಕ್ಕಳೇನಿದ್ದಾರೆ, ಗೈರಾಗ್ತಾ ಇದ್ದಾರೆ, ಆನ್ಲೈನ್ ಕ್ಲಾಸಸ್ಗೆ ಚಕ್ಕರ್ ಹೊಡಿತಾ ಇದ್ದಾರೆ. ಸಂಪತ್ ರಾಜ್ ಸಿಕ್ಕಿದ್ರು ಕೂಡ ಮಾಜಿ ಕಾರ್ಪೊರೇಟರ್ ಸುಳಿವಿಲ್ಲ. ಡಿಜೆ ಹಳ್ಳಿ ಹಾಗೆಯೇ ಕೆಜಿ ಹಳ್ಳಿ ಗಲಭೆ ಪ್ರಕರಣದ ಜಾಕೀರ್ ಸುಳಿವೇ ಸಿಗ್ತಾ ಇಲ್ಲ. ಮಹಾರಾಷ್ಟ್ರ, ತಮಿಳುನಾಡು, ಆಂಧ್ರ ಸುತ್ತಾಡಿ ಸಿಸಿಬಿ ಅಧಿಕಾರಿಗಳು ವಾಪಸ್ ಆಗಿದ್ದಾರೆ. 2 ತಿಂಗಳಿಂದ ಜಾಗವನ್ನ ಪದೇ ಪದೇ ಜಾಕೀರ್ ಚೇಂಜ್ ಮಾಡ್ತಲೇ ಇದ್ದಾನೆ. ಈಗ ಮಾಜಿ ಮೇಯರ್ ಅನ್ನ ಹುಡುಕೋದೇ ದೊಡ್ಡ ಮಟ್ಟದಲ್ಲಿ ಅಧಿಕಾರಿಗಳಿಗೆ ಅಂದ್ರೆ ಪೊಲೀಸರಿಗೆ ಸವಾಲಿನ ಕೆಲಸ ಆಗಿತ್ತು, ಅವರೇ ಸಿಕ್ಕದ ಮೇಲೆ ಸೊ ಜಾಕೀರ್ ಸುಳಿವು ಮಾತ್ರ ಸಿಗ್ತಾ ಇಲ್ಲ. 2 ತಿಂಗಳಿಂದ ಪದೇ ಪದೇ ಪ್ಲೇಸ್ ಕೂಡ ಚೇಂಜ್ ಮಾಡ್ತಿರೋದ್ರಿಂದ ಸಿಸಿಬಿ ಅಧಿಕಾರಿಗಳಿಗೆ ಸ್ವಲ್ಪ ತಲೆನೋವಾಗಿದೆ. ಇದು ಕೇರಳ ಮತ್ತೆ ತಮಿಳುನಾಡಿನಲ್ಲಿ ಸುತ್ತಾಡಿ ಸಿಸಿಬಿ ಅಧಿಕಾರಿಗಳು ವಾಪಸ್ ಬಂದಿದ್ದಾರೆ. ಈಗ ಹೊಸಕೋಟೆ, ಕೋಲಾರ, ರಾಮನಗರದಲ್ಲಿ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಇಲ್ಲಿ ಸಂಪತ್ ರಾಜ್ ಪತ್ತೆಯಾಗಿ 15 ದಿನ ಆಯ್ತು, ಆದ್ರೆ ಜಾಕೀರ್ ಪತ್ತೆ ವಿಳಂಬ ಆಗ್ತಾ ಇದೆ ಸಿಸಿಬಿ ಟೀಮ್ಗೆ. ಜಾಕೀರ್ ಜೊತೆಗೆ ಎಸ್ಕೇಪ್ ಆಗಿದ್ದಾರೆ ಆತನ ಸಹೋದರ ಯಾಸಿನ್ ಅನ್ನೋದು ಗೊತ್ತಾಗಿದೆ. ಯಾಸಿನ್ ಮೊಬೈಲ್ ವಾರಕ್ಕೊಮ್ಮೆ ಆನ್ ಆಗ್ತಾ ಇದೆ ಅನ್ನೋ ಮಾಹಿತಿ ಈಗ ಅಧಿಕಾರಿಗಳಿಗೆ ಲಭ್ಯವಾಗಿದೆ. ಯಾವಾಗ ಆನ್ ಆಗುತ್ತೆ ಆ ಒಂದು ಸುಳಿವನ್ನ ಹಿಡ್ಕೊಂಡು ಹೊರಟಾಗ ಮತ್ತೆ ಆತ ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊತಾನೆ, ಆಮೇಲೆ ಸುಳಿವು ಸಿಗೋದಿಲ್ಲ. ಮತ್ತೆ ಇವರು ಇದ್ ಕಡೆನೆ ಇದ್ರೆ ಹಿಡಿಬಹುದಾಗಿತ್ತು ಸಿಸಿಬಿ ಟೀಮ್ಗೂ ಕೂಡ. ಬಟ್ ಇವರು ಪದೇ ಪದೇ ಜಾಗ ಚೇಂಜ್ ಮಾಡ್ತಾ ಇರೋದ್ರಿಂದ ಅದು ಕೂಡ ಸವಾಲಿನ ಕೆಲಸ ಆಗಿದೆ. ಜಾಕೀರ್ ಸಹೋದರ ಯಾಸಿನ್ ಕೂಡ ಜಾಕೀರ್ ಜೊತೆಯಲ್ಲೇ ಇದ್ದಾರೆ. ಈಗ ಮೊಬೈಲ್ ಟ್ರ್ಯಾಪ್ ಮಾಡೋಣ ಅಂತಂದ್ರೆ ಈಗ ಜಾಕೀರ್ ಸಹೋದರ ಯಾಸಿನ್ ಹತ್ರ ಮೊಬೈಲ್ ಇದೆ, ವಾರಕ್ಕೊಂದ್ಸತಿ ಆನ್ ಎಲ್ಲ ಮಾಡ್ತಾ ಇದ್ದಾನೆ ಆತ. ಬಟ್ ತಕ್ಷಣಕ್ಕೆ ಮತ್ತೆ ಸ್ವಿಚ್ ಆಫ್ ಮಾಡಿಕೊಂಡು ಜಾಗ ಚೇಂಜ್ ಮಾಡ್ತಿರೋದ್ರಿಂದ ಈಗ ಮಾಜಿ ಕಾರ್ಪೊರೇಟರ್ ಜಾಕೀರ್ ಅನ್ನ ಹುಡುಕೋದಕ್ಕೆ ಪೊಲೀಸರಿಗೆ ಕಷ್ಟ ಆಗ್ತಾ ಇದೆ. ಸೊ 2 ತಿಂಗಳಿಂದ ಈತ ಪದೇ ಪದೇ ಜಾಗ ಎಲ್ಲ ಚೇಂಜ್ ಮಾಡ್ತಾ ಇದ್ದಾನೆ. ಬಟ್ ಸಿಸಿಬಿ ಅಧಿಕಾರಿಗಳು ಬೇರೆ ಬೇರೆ ಕಡೆ ಎಲ್ಲ ಹೋಗಿ ಇನ್ಫಾರ್ಮೇಶನ್ ಸಿಕ್ಕ ತಕ್ಷಣ ಒಂದು ಟೀಮ್ ಹೋಗಿ ಅಲ್ಲೆಲ್ಲ ಹುಡುಕಾಟ ನಡೆಸಿದ ತಕ್ಷಣ ಆತ ಅಲ್ಲಿಂದ ಕಾಲು ಕಿತ್ತಿರ್ತಾನೆ ಅಷ್ಟೊತ್ತಿಗೆ. ಸೊ ಈಗ ಮಾಜಿ ಮೇಯರ್ ಸಂಪತ್ ರಾಜ್ ಸಿಕ್ಕಿನೇ 15 ದಿನ ಆಗ್ತಾ ಬಂತು ಆಲ್ಮೋಸ್ಟ್. ಸೊ ಅವ್ರು ಸಿಕ್ಕಿದ್ರು ಕೂಡ ಸೊ ಮತ್ತೊಬ್ಬ ಪ್ರಕರಣದ ಆರೋಪಿ ಅಂತ ಗುರುತಿಸಿಕೊಂಡಿರುವಂತಹ ಜಾಕೀರ್ ಮಾತ್ರ ನಾಪತ್ತೆಯಾಗಿದ್ದಾನೆ. ಡ್ರಗ್ಸ್ ಕೇಸಲ್ಲಿ ಸುಪ್ರೀಂ ಕೋರ್ಟ್ಗೆ ನಟಿ ರಾಗಿಣಿ ಅರ್ಜಿಯನ್ನು ಹಾಕಿದ್ದಾರೆ. ಜಾಮೀನು ಕೋರಿ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ ರಾಗಿಣಿ ದ್ವಿವೇದಿ ಅಂತ ಗೊತ್ತಾಗಿದೆ. ಹೈಕೋರ್ಟ್ ಆದೇಶ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಹಾಕಿದ್ದಾರೆ. ಸೊ ಇಲ್ಲಿ ಗುಜರಾತ್ ಮೂಲದ ವಕೀಲರಿಂದ ಅರ್ಜಿ ಸಲ್ಲಿಕೆ ಆಗಿದೆ ಅನ್ನೋದು ಗೊತ್ತಾಗಿದೆ. ಸದ್ಯಕ್ಕೆ December 4 ರಾಗಿಣಿ ಜಾಮೀನು ಅರ್ಜಿ ವಿಚಾರಣೆಗೆ ಬರುತ್ತೆ. ಜಾಮೀನು ಅರ್ಜಿಯನ್ನ ಈ ಹಿಂದೆ ವಜಾ ಮಾಡಿತ್ತು ಇಲ್ಲಿನ ಹೈಕೋರ್ಟ್. ಇದೀಗ ಸುಪ್ರೀಂ ಕೋರ್ಟ್ ಮೆಟ್ಲನ್ನ ಹತ್ತಿದ್ದಾರೆ ರಾಗಿಣಿ ಜಾಮೀನಿಗೋಸ್ಕರ ಅನ್ನೋದು ಗೊತ್ತಾಗಿದೆ. ಗುಜರಾತ್ ಮೂಲದ ವಕೀಲರಿಂದಾಗಿ ಅರ್ಜಿ ಸಲ್ಲಿಕೆ ಆಗಿದೆಯಂತೆ. ಇನ್ನು 4 December 4 ರಾಗಿಣಿ ಜಾಮೀನು ಅರ್ಜಿ ವಿಚಾರಣೆಗೆ ಬರುತ್ತೆ. ಸೊ ಸುಪ್ರೀಂ ಕೋರ್ಟ್ ಇಂದಾದ್ರೂ ರಾಗಿಣಿಗೆ ರಿಲೀಫ್ ಸಿಗುತ್ತಾ ಈ ಡ್ರಗ್ಸ್ ಕೇಸ್ ಅಲ್ಲಿ ಅನ್ನೋದನ್ನ ನೋಡಬೇಕಾಗುತ್ತೆ. ಯಾಕಂದ್ರೆ ರೀಸೆಂಟ್ ಆಗಿ ಹೈಕೋರ್ಟ್ ಜಾಮೀನು ಅರ್ಜಿಯನ್ನೇ ರಿಜೆಕ್ಟ್ ಮಾಡಿ ಹಾಕಿತ್ತು. ಸೊ ಈಗ ಹೈಕೋರ್ಟ್ ಏನ್ ತೀರ್ಪು ಕೊಟ್ಟಿತ್ತು ಅದನ್ನ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಮೆಟ್ಲನ್ನ ಏರಿದ್ದಾರೆ ನಟಿ ರಾಗಿಣಿ ದ್ವಿವೇದಿ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ನವದೆಹಲಿ ರಿಪೋರ್ಟರ್ ಧರಣೇಶ್. ಧರಣೇಶ್, ರೀಸೆಂಟ್ ಆಗಿ ಹೈಕೋರ್ಟ್ ಅಲ್ಲಿ ಜಾಮೀನು ಅರ್ಜಿ ರಿಜೆಕ್ಟ್ ಆಗಿತ್ತು, ಈಗ ಹೈಕೋರ್ಟ್ ಆದೇಶವನ್ನ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಮೆಟ್ಲನ್ನ ಹತ್ತಿದ್ದಾರೆ. ಸೊ ಯಾವಾಗ ಅರ್ಜಿ ಸಲ್ಲಿಕೆ ಆಗಿದೆ, ಯಾವಾಗ ವಿಚಾರಣೆ ಇದೆ, ಏನೆಲ್ಲ ಇನ್ಫಾರ್ಮೇಶನ್ ಸಿಕ್ಕಿದೆ? ರಾಜ್ಯದ ಡ್ರಗ್ಸ್ ಹಗರಣಕ್ಕೆ ಸಂಬಂಧಪಟ್ಟಂತೆ ಚಿತ್ರನಟಿ ರಾಗಿಣಿ ದ್ವಿವೇದಿ ಈಗ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ದಾರೆ. ರಾಜ್ಯದಲ್ಲಿ ಜಾಮೀನನ್ನ ಪಡ್ಕೊಳ್ಳಿಕ್ಕೆ ಬಹಳ ಸರ್ಕಸ್ ಅನ್ನ ಮಾಡಿದ್ರು ಅದು, ಆದ್ರೆ ರಾಜ್ಯ ಹೈಕೋರ್ಟ್ ಅವರ ಜಾಮೀನು ಅರ್ಜಿಯನ್ನ
ವಜಾ ಮಾಡಿತ್ತು. ಸೊ ಆ ಹಿನ್ನೆಲೆಯಲ್ಲಿ ರಾಜ್ಯ ಹೈಕೋರ್ಟ್ ಆದೇಶವನ್ನ ಪ್ರಶ್ನಿಸಿ ನಟಿ ರಾಗಿಣಿ ದ್ವಿವೇದಿ ಈಗ ಸುಪ್ರೀಂ ಕೋರ್ಟ್ ಮೆಟ್ಟಿಲನ್ನ ಏರಿದರೆ ಸುಪ್ರೀಂ ಕೋರ್ಟ್ ನಲ್ಲಿ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಗುಜರಾತ್ ಮೂಲದ ವಕೀಲರ ಮೂಲಕ ಅವರು ಅರ್ಜಿಯನ್ನ ಸಲ್ಲಿಸಿದ್ದಾರೆ ಅಂತ ಹೇಳಿ ಗೊತ್ತಾಗಿದೆ. ಮತ್ತೆ ಡಿಸೆಂಬರ್ 4ಕ್ಕೆ ರಾಗಿಣಿ ದ್ವಿವೇದಿ ಅವರ ಜಾಮೀನು ಅರ್ಜಿಯ ವಿಚಾರಣೆ ನಡೆಯಲಿದೆ. ಅವತ್ತು ರಾಜ್ಯ ಹೈಕೋರ್ಟ್ ಅರ್ಜಿಯನ್ನ ಪ್ರಶ್ನಿಸಿ ರಾಗಿಣಿ ಸಲ್ಲಿಸಿರುವಂತ ಅರ್ಜಿ ಬಗ್ಗೆ ವಿಚಾರಣೆಯನ್ನು ನಡೆಸಿದೆ ಸುಪ್ರೀಂ ಕೋರ್ಟ್. ಮತ್ತೆ ಅಲ್ಲಿಗೆ ಒಂದ್ ರೀತಿಯಲ್ಲಿ ಸುಪ್ರೀಂ ಕೋರ್ಟ್ ನಲ್ಲಿ ರಾಗಿಣಿ ದ್ವಿವೇದಿ ಅವರ ಕಾನೂನು ಹೋರಾಟ ಮುಂದುವರಿಯುವ ಅಲ್ಲಿ ಡಿಸೆಂಬರ್ 4ನೇ ತಾರೀಕಿಂದ ಆರಂಭ ಆಗುತ್ತೆ. ಆ ಮುಖಾಂತರ ಈಗ ರಾಗಿಣಿ ದ್ವಿವೇದಿ ಅವರಿಗೆ ಅಲ್ಲಿ ನಾನಾಗ್ಲೇ ಹೇಳಿದಂತೆ ಬಹಳ ಸರ್ಕಸ್ ಅನ್ನ ಮಾಡಿದ್ರು. ರಾಜ್ಯದ ಕೆಳ ಹಂತದ ನ್ಯಾಯಾಲಯದಲ್ಲಿ ಅವರು ಜಾಮೀನನ್ನ ಪಡ್ಕೊಳ್ಲಿಕ್ಕೆ ಅಲ್ಲಿ ಸಾಧ್ಯ ಆಗದೆ ಇರುವಂತಹ ಸಂಗತಿ ಅಂದ್ರೆ ಅವರಿಗೆ ಅಲ್ಲಿ ಸಿಕ್ಕಿರಲಿಲ್ಲ ಬೇಲ್, ಇಲ್ಲಿ ಸಿಗುತ್ತಾ ಅನ್ನುವಂತ ಪ್ರಶ್ನೆ ಈಗ ಆರಂಭ ಆಗಿದೆ. 4ನೇ ತಾರೀಕಿಂದ ಈ ಒಂದು ಅರ್ಜಿಯ ವಿಚಾರಣೆ ಆರಂಭ ಆಗುತ್ತೆ. ಶರ್ಮಿತಾ, ಥ್ಯಾಂಕ್ ಯು ಧರಣೀಶ್ ತಮ್ಮ ಇನ್ಫಾರ್ಮೇಶನ್ಗೆ. ಇದೇ ಡ್ರಗ್ಸ್ ಮಾಫಿಯಾದಲ್ಲಿ ಮತ್ತೊಬ್ಬ ಆರೋಪಿ ಸ್ಥಾನದಲ್ಲಿ ನಿಂತಿರುವಂತ ನಟಿ ಸಂಜನಾ ಕೂಡ ಇದೀಗ ಮತ್ತೆ ಹೈಕೋರ್ಟ್ ಮೊರೆ ಹೋಗಿದ್ದಾರೆ ಅನ್ನೋದು ಗೊತ್ತಾಗಿದೆ. ಜಾಮೀನು ಕೋರಿ ಒಂದ್ ಕಡೆ, ರಾಗಿಣಿ ದ್ವಿವೇದಿ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ರೆ ಸಂಜನಾ ಇಲ್ಲಿ ಹೈಕೋರ್ಟ್ ಮೊರೆ ಹೋಗಿದ್ದಾರೆ ಮತ್ತೊಮ್ಮೆ ಅನ್ನೋದು ಗೊತ್ತಾಗಿದೆ. ನವೆಂಬರ್ 3ನೇ ತಾರೀಕು ಹೈಕೋರ್ಟ್ ಜಾಮೀನು ಅರ್ಜಿಯನ್ನ ರಿಜೆಕ್ಟ್ ಮಾಡಿತ್ತು ಇಬ್ಬರಿಗೂ ಕೂಡ. ಈಗ ಮತ್ತೆ ಜಾಮೀನು ಕೋರಿ ಸಂಜನಾ ಹೈಕೋರ್ಟ್ ನಲ್ಲೇ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಬಹುತೇಕ ಈ ಒಂದು ಅರ್ಜಿ ವಿಚಾರಣೆ ಏನಿದೆ ಅದು ಸೋಮವಾರ ಬರುವಂತ ಸಾಧ್ಯತೆ ಇದೆ ವಿಚಾರಣೆಗೆ ಅನ್ನೋದು ಗೊತ್ತಾಗಿದೆ. ಸೊ ಇಲ್ಲಿ ಇಬ್ರು ನಟಿಮಣಿಯರು ಮತ್ತೆ ಮತ್ತೆ ಕಾನೂನು ಹೋರಾಟದಲ್ಲಿ ನಿರತರಾಗಿದ್ದಾರೆ. ಇವಾಗ ಹೈಕೋರ್ಟ್ ಅಲ್ಲಿ ಯಾವಾಗ ರಿಜೆಕ್ಟ್ ಆಯ್ತು ಬೇಲ್ ಅಪ್ಲಿಕೇಶನ್ ಅದು ನವೆಂಬರ್ 3ನೇ ತಾರೀಕು. ಸೊ ಇದೀಗ ರಾಗಿಣಿ ದ್ವಿವೇದಿ ಗುಜರಾತ್ ಮೂಲದ ವಕೀಲರಿಂದ ಸುಪ್ರೀಂ ಕೋರ್ಟ್ ಮೊರೆ ಹೋದ್ರೆ ಸಂಜನಾ ಗಲ್ರಾನಿ ಮತ್ತೆ ಹೈಕೋರ್ಟ್ ನಲ್ಲಿ ಬೇಲ್ ಅಪ್ಲಿಕೇಶನ್ ಅನ್ನ ಹಾಕಿದ್ದಾರೆ, ಮತ್ತೊಮ್ಮೆ ಅರ್ಜಿಯನ್ನ ಸಲ್ಲಿಕೆ ಮಾಡ್ಕೊಂಡಿದ್ದಾರೆ. ಇವತ್ತಿನ ಮೇಜರ್ ಸುದ್ದಿ ಜೊತೆಗೆ ಕ್ಷಣ ಕ್ಷಣದ ಅಪ್ಡೇಟ್ಸ್ ನೀವು ಕೂತಲ್ಲೇ ತಿಳ್ಕೋಬೇಕು ಅಂತಂದ್ರೆ ನಮ್ಮ ವೆಬ್ ಪೇಜ್ news18kannada.com ಲಾಗಿನ್ ಆಗಿ. ಮತ್ತಷ್ಟು ಅಪ್ಡೇಟ್ಸ್ ಬ್ರೇಕ್ ಆದ್ಮೇಲೆ. ಹಾಗೆ ಡಿಕೆ ಶಿವಕುಮಾರ್ ಯಾವಾಗ ವಿಡಿಯೋ ಬಾಂಬ್ ಅನ್ನ ಸಿಡಿಸಿದ್ರು ಅದರ ಬೆನ್ನಲ್ಲೇ ಪ್ರತಿಭಟನೆ ಸ್ಟಾರ್ಟ್ ಆಗಿದೆ. ಪ್ರಕರಣವನ್ನ ಸಿಬಿಐಗೆ ವಹಿಸಿ ಅಂತ ಕಾಂಗ್ರೆಸ್ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಇದು ತುಂಬಾ ಗಂಭೀರವಾದಂತಹ ವಿಚಾರ. ಒಬ್ಬ ಕೆಪಿಸಿಸಿ ಅಧ್ಯಕ್ಷನಾಗಿ ನನಗೆ ಈ ಬಗ್ಗೆ ಒಂದು 2-3 ತಿಂಗಳು ಹಿಂದೆನೆ ಗೊತ್ತಿತ್ತು, ಚರ್ಚೆ ಆಗಿತ್ತು ಇದ್ರ ಬಗ್ಗೆ ಅಂತ ಯಾವಾಗ ಡಿಕೆ ಶಿವಕುಮಾರ್ ಸ್ಟೇಟ್ಮೆಂಟ್ ಕೊಟ್ಟರು ಕಾಂಗ್ರೆಸ್ ಅವರು ಸುಮ್ಮನಿರ್ತಾರಾ? ಇದೀಗ ಬೆಂಗಳೂರಿನ ಕಾಂಗ್ರೆಸ್ ಭವನದ ಮುಂಭಾಗದಲ್ಲಿ ಧರಣಿ ಮಾಡ್ತಾ ಇದ್ದಾರೆ. ಈ ಪ್ರಕರಣವನ್ನ ಸಿಬಿಐಗೆ ವಹಿಸಬೇಕು ಅಂತ ಆಗ್ರಹ ಮಾಡ್ತಾ ಇದ್ದಾರೆ. ಇನ್ನು ಹಲವಾರು ಕೈ ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದಾರೆ. ಇವ್ರು ಕೇಳ್ತಿರೋದು ಇವಾಗ ಈ ಪ್ರಕರಣವನ್ನ ಸಿಬಿಐಗೆ ವಹಿಸಿ ಅಂತ. ಮುಖ್ಯಮಂತ್ರಿ ಕಾರ್ಯದರ್ಶಿ ಆತ್ಮಹತ್ಯೆ ಪ್ರಕರಣವನ್ನು ಯಡಿಯೂರಪ್ಪ ಸಿಎಂ ಸಿಬಿಐಗೆ ಒಪ್ಪಿಸಿ ಸಂತೋಷ್ ಆತ್ಮಹತ್ಯೆ ಪ್ರಕರಣವನ್ನು ಸಿಬಿಐಗೆ ಒಪ್ಪಿಸಿ ಒಪ್ಪಿಸಿ ಸಂತೋಷ್ ಆತ್ಮಹತ್ಯೆ ಪ್ರಕರಣವನ್ನು ಸಿಬಿಐಗೆ ಒಪ್ಪಿಸಿ ಒಪ್ಪಿಸಿ ಸಂತೋಷ್ ಆತ್ಮಹತ್ಯೆ ಪ್ರಕರಣವನ್ನು ಕಾಂಗ್ರೆಸ್ ಅವರ ಆಗ್ರಹ. ಈಗ ಸಂತೋಷ್ ಆತ್ಮಹತ್ಯೆ ಯತ್ನ ಪ್ರಕರಣ ಏನಿದೆ ಅದನ್ನ ಸಿಬಿಐಗೆ ಒಪ್ಪಿಸಬೇಕು ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ ಅವರು ಆಗ್ರಹ ಮಾಡ್ತಿದ್ದಾರೆ. ಇದು ಕಾರಣ ಏನು ಅಂದ್ರೆ ಡಿಕೆ ಶಿವಕುಮಾರ್ ಸ್ಫೋಟಿಸಿರುವಂತ ಒಂದು ವಿಡಿಯೋ ಬಾಂಬ್. ಇದು ಯಾವುದೋ ಫಿಲ್ಮ್ ಸ್ಟೋರಿ ಅಲ್ಲ, ಕಾರ್ಗಿಲ್ ಯುದ್ಧದ ವೇಳೆ ನಡೆದಂತ ಸತ್ಯ ಘಟನೆ. ಆಗಷ್ಟೇ ಮದುವೆಯಾದ ವೀರ ಸೈನಿಕ ಕ್ಯಾಪ್ಟನ್ ಜೆರಿ ಪ್ರೇಮ್ರಾಜ್ ಯುದ್ಧಕ್ಕೆ ಕರೆ ಬರ್ತಾ ಇದ್ದಂತೆ ಹೊರಟು ನಿಂತಿದ್ದ. ಮಧು ಚಂದ್ರದಲ್ಲಿ ಮೈ ಮರಿಬೇಕಾಗಿದ್ದವನು ಕೊರಿಯೋ ಚಳಿಯಲ್ಲಿ ಪಾಪಿ ಪಾಕಿಗಳ ಗುಂಡಿಗೆ ಎದೆಯೊಡ್ಡಿ ನಿಂತಿದ್ದ. ನನ್ನ ಗಂಡ ವಾಪಸ್ ಬರ್ತಾನೆ ಅಂತ ಕಾಯ್ತಾ ಇದ್ದ ಹೆಂಡತಿಗೆ ಬಂದಿದ್ದು ಮಾತ್ರ ಅಂತಿಂತ ಸುದ್ದಿಯಲ್ಲ. ಕ್ಯಾಪ್ಟನ್ ಜೆರ್ರಿ ಪ್ರೇಮ್ರಾಜ್ ಕುಟುಂಬ ಹುಟ್ಟಿನಿಂದಲೂ ದೇಶಪ್ರೇಮಿಗಳ ಕುಟುಂಬ. ಅವರ ಅಣ್ಣ ರೆಜಿನಾಲ್ಡ್ ಪವಿತ್ರನ್ ಭಾರತೀಯ ನೌಕಾಪಡೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದರು. ಅಣ್ಣನಂತೆ ದೇಶ ಸೇವೆ ಮಾಡುವ ಆಸೆ ಹೊಂದಿದ್ದ ಪ್ರೇಮ್ರಾಜ್ 1997 ಸೆಪ್ಟೆಂಬರ್ 5ರಂದು ಭಾರತೀಯ ಸೇನೆಯ 158ನೇ ಮೀಡಿಯಂ ರೆಜಿಮೆಂಟ್ಗೆ ಸೇರ್ಪಡೆಯಾಗಿದ್ದರು. 1999ರ ಜೂನ್ನಲ್ಲಿ ವಿವಾಹವಾದ ಜೆರ್ರಿ ತಮ್ಮ ಮಧುಚಂದ್ರವನ್ನು ಕಳೆಯುತ್ತಿದ್ದಾಗಲೇ ಕಾರ್ಗಿಲ್ನಲ್ಲಿ ಪಾಕಿಗಳು ದಾಳಿ ಮಾಡಿದ್ದರು.
1999 ಮೇ ತಿಂಗಳು ಪಾಪಿ ಪಾಕಿಗಳು ಕಾರ್ಗಿಲ್ನ ಟೈಗರ್ ಹಿಲ್ ವಶಪಡಿಸಿಕೊಂಡಿದ್ರು. ಭಾರತೀಯ ಸೇನೆ ಆಪರೇಷನ್ ವಿಜಯ್ಗೆ ಸಜ್ಜಾಗಿತ್ತು. ಹೀಗಾಗಿ ಮದುವೆ ರಜೆಗೆ ತೆರಳಿದ್ದ ಕ್ಯಾಪ್ಟನ್ ಜೆರ್ರಿ ಪ್ರೇಮ್ರಾಜ್ಗೆ ತಕ್ಷಣ ಹೊರಟು ಬರುವಂತೆ ಸಂದೇಶ ನೀಡಿತು. ಆಗಷ್ಟೇ ಮದುವೆಯಾಗಿ ಮಧುಚಂದ್ರದಲ್ಲಿದ್ದ ಕ್ಯಾಪ್ಟನ್ ಜೆರ್ರಿ ಒಂದು ಕ್ಷಣ ಸಹ ಯೋಚಿಸಲಿಲ್ಲ. ಹೆಂಡತಿ ಹಾಗೂ ಕುಟುಂಬಸ್ಥರನ್ನ ಒಪ್ಪಿಸಿ ನೇರವಾಗಿ ಕಾರ್ಗಿಲ್ಗೆ ಬಂದಿಳಿದ್ದರು. ಟೈಗರ್ ಹಿಲ್ಸ್ನ 0.4875ನಲ್ಲಿ ಭಾರತೀಯ ಸೇನೆಯ ನೇತೃತ್ವವನ್ನು ಕ್ಯಾಪ್ಟನ್ ಜೆರ್ರಿ ಪ್ರೇಮ್ರಾಜ್ ವಹಿಸಿದ್ರು. ದ್ರಾಸ್ ಸೆಕ್ಟರ್ನ ಟ್ವಿನ್ ಬಂಪ್ನಲ್ಲಿ ಪಾಕ್ ಸೇನೆಯನ್ನು ನಾಶಪಡಿಸುವುದೇ ಅವರಿಗೆ ನೀಡಿದ್ದ ಹೊಣೆಗಾರಿಕೆ. ಭಾರತೀಯ ಭೂಸೇನೆಯ 2 ನಾಗಾ ಯೂನಿಟ್ನಲ್ಲಿ ಫಾರ್ವರ್ಡ್ ಅಬ್ಸರ್ವೇಷನ್ ಪೋಸ್ಟ್ ಆಫೀಸರ್ ಆಗಿದ್ದ ಪ್ರೇಮ್ರಾಜ್ 1997 ಜುಲೈ 6 ಮಧ್ಯರಾತ್ರಿಯಲ್ಲಿ ಹಿಂದೆ ಮುಂದೆ ಯೋಚಿಸಲೇ ಇಲ್ಲ, ತಮ್ಮ ಪಡೆಯನ್ನ ಮುನ್ನುಗ್ಗಿಸಿದ್ರು. ಫಿರಂಗಿ ಸಹಾಯದಿಂದ ಗುಂಡುಗಳ ಸುರಿಮಳೆಗೈದು ವೈರಿಗಳ ಪ್ರತಿಯೊಂದು ಪಾಳೆಯವನ್ನು ಗುರುತಿಸಿ ಎಲ್ಲವನ್ನು ನಾಶಪಡಿಸಿದ್ದು ಅವರ ಸಾಹಸಕ್ಕೆ ಹಿಡಿದ ಕೈಗನ್ನಡಿ. ಯುದ್ಧದಲ್ಲಿ ವೀರಾವೇಶದಿಂದ ಮುನ್ನುಗ್ಗುತ್ತಿದ್ದ ಪ್ರೇಮ್ರಾಜ್ಗೆ ಪಾಕ್ ಸೈನಿಕರ ಗುಂಡುಗಳು ತಗುಲಿದ್ರು. ಗುಂಡೇಟು ತಗುಲಿ ಗಾಯಗೊಂಡಿದ್ರು. ಎದೆಗುಂದದೆ ಯಾವುದೇ ಬಳಲಿಕೆ ತೋರಿಸದೆ ಪ್ರತಿಯೊಬ್ಬ ವೈರಿಗಳನ್ನು ಸದೆಬಡಿಯುವಲ್ಲಿ ಸಫಲರಾಗಿದ್ದು ಅಲ್ಲದೆ ತಮ್ಮ ಯೂನಿಟ್ನ ಸದಸ್ಯರಿಗೆ ಮಾದರಿಯಾದರು. ಎಲ್ಲ ಗೊತ್ತು ಫುಲ್ಲ ರಜೆಯಾನ ಅನ್ನು ಕಾರ್ಗಿಲ್ ಮೆಸ್ ಎಲ್ಲ 25 രാജ്യത്തിന് വേണ്ടി പിന്നെ ആരെങ്കിലും വേണ്ടേ? എന്നാലല്ലേ രാജ്യം നമുക്ക് പിടിച്ചു നിർത്താൻ ഒക്കുള്ളൂ. അപ്പൊ ഇതുപോലെ അമ്മമാർ ശൈസെങ്കിലേ ഒക്കും, നമുക്ക് അഭിമാനമല്ലേ. ഞാനിപ്പോ എന്റെ കൊച്ചുമന്ത്രി പറഞ്ഞില്ലേ പട്ടാളത്തിൽ പോകാം. ಸಾವಿನ ಅಂಚಿನಲ್ಲಿದ್ದರೂ ಶತ್ರುಗಳ ದಾಳಿಗೆ ಹೆದರದ ಪ್ರೇಮ್ರಾಜ್ ತಮಗೊಪ್ಪಿಸಿದ ಹೊಣೆಗಾರಿಕೆ ಪೂರ್ತಿಯಾಗುವ ತನಕ ಯುದ್ಧ ಭೂಮಿಯಿಂದ ಹಿಂತಿರುಗಲು ನಿರಾಕರಿಸಿದ್ರು. ಪಾಕಿಸ್ತಾನದ ಎಲ್ಲಾ ಸೈನಿಕರನ್ನು ಹತ್ಯೆ ಮಾಡಿ ದಾಳಿಯನ್ನು ಹಿಮ್ಮೆಟ್ಟಿಸಿ ಟೈಗರ್ ಪಾಯಿಂಟ್ ಅನ್ನ ಮರಳಿ ಪಡೆಯುವಲ್ಲಿ ಯಶಸ್ಸು ಪಡೆದರು. ತಮ್ಮ ಯೂನಿಟ್ನಲ್ಲಿ ಗಾಯಗೊಂಡವರ ಸಂಖ್ಯೆ ಅತ್ಯಂತ ಕಡಿಮೆಯಾಗುವಂತೆ ನೋಡಿಕೊಂಡಿದ್ರು ಪ್ರೇಮ್ರಾಜ್. ಇದಾದ ನಂತರವೇ ಚಿಕಿತ್ಸೆಗೆಂದು ಕ್ಯಾಂಪ್ಗೆ ಮರಳಿದ ಕ್ಯಾಪ್ಟನ್ ಜೆರ್ರಿ ಪ್ರೇಮ್ರಾಜ್ ಮರಳಿ ಬಾರದ ಲೋಕಕ್ಕೆ ತೆರಳಿದ್ರು. 6 ഓഫീസേഴ്സ് ട്രെയിനിങ് കഴിഞ്ഞ് ഇറങ്ങിയിട്ട് 7 എയർഫോഴ്സിൽ ഉണ്ടായിരുന്നു. നല്ല ജോലിയായിരുന്നു. അത് കളഞ്ഞിട്ടാണ് ഓഫീസറാണെന്ന് മിലിറ്ററിയിൽ പോയി. അങ്ങനെ 6 ഉണ്ടായിരുന്നു. ആഗ്രഹം സാധിച്ചു അവനെ ഓഫീസറായി. എന്റെ പേര് കേട്ടാൽ എല്ലാവരും അറിയും. രാജീവ് ഒരു പേരാണ്. ഇത്രയും പേര് മരിക്കും. ದೇಶಕ್ಕಾಗಿ ಯುದ್ಧ ಭೂಮಿಯಲ್ಲಿ ವೀರಮರಣವನ್ನಪ್ಪಿದ ಕ್ಯಾಪ್ಟನ್ ಜೆರ್ರಿ ಪ್ರೇಮ್ರಾಜ್ ಮತ್ತೆಂದು ಪತ್ನಿಯ ಮಂದಹಾಸವನ್ನು ನೋಡಲಾಗಲೇ ಇಲ್ಲ. ಮದುವೆಯಾಗಿ ಕೇವಲ ಒಂದೇ ತಿಂಗಳಲ್ಲಿ ಪತಿಯನ್ನು ಕಳೆದುಕೊಂಡಿದ್ದು ದುರ್ದೈವ. ಕ್ಯಾಪ್ಟನ್ ಜೆರ್ರಿ ಪ್ರೇಮ್ರಾಜ್ ಅವರ ಸಾಹಸ ಶೌರ್ಯವನ್ನೆಂದಿಗೂ ಮರೆಯದ ಕೇಂದ್ರ ಸರ್ಕಾರವು ದೇಶದ ಅತ್ಯುನ್ನತ 3ನೇ ಶೌರ್ಯ ಪದಕವಾದ ವೀರಚಕ್ರವನ್ನು ಮರಣೋತ್ತರವಾಗಿ ನೀಡಿ ಗೌರವಿಸಿದ್ದು ಅವರಿಗೆ ಸಂದ ಗೌರವ. ಮರಣವನ್ನಪ್ಪಿದ ಕ್ಯಾಪ್ಟನ್ ಜೆರ್ರಿ ಪ್ರೇಮ್ರಾಜ್ರನ್ನ ತಿರುವನಂತಪುರದ ವಂಗನೂರಿನಲ್ಲಿ ಅಂತ್ಯ ಸಂಸ್ಕಾರ ಮಾಡಲಾಯಿತು. ಅವರ ನೆನಪಿನಾರ್ಥ ಸ್ಮಾರಕವನ್ನು ಸಹ ನಿರ್ಮಾಣ ಮಾಡಲಾಗಿದೆ. ತಿರುವನಂತಪುರಂ, ನ್ಯೂಸ್ 18 ಕೇರಳ. ಇದು ನ್ಯೂಸ್ 18 ನ ಜೈ ಹಿಂದ್ ಸನ್ಮಾನ ವಿಶೇಷ ಅಭಿಯಾನ. ಕೋ ಪವರ್ಡ್ ಬೈ ಎ ವಿ ಪ್ರಾಪರ್ಟೀಸ್ ಮತ್ತು ಬೆನಕಾ ಗೋಲ್ಡ್ ಸ್ಪೆಷಲ್ ಪಾರ್ಟ್ನರ್ ನಮ್ಮ 11 ಹೆಲ್ಪ್. ಸಂಜೀವಿನಿ ಯಾತ್ರೆಯಲ್ಲಿರುವಂತಹ ಪ್ರಧಾನಿ ಮೋದಿ ಬೆಳಗ್ಗೆ ಅಹಮದಾಬಾದ್ನ ಝೈಡಸ್ ಕ್ಯಾಡಿಲಾ ಫಾರ್ಮಾ ಕಂಪನಿಗೆ ಭೇಟಿ ಕೊಟ್ಟಿದ್ರು. ಅದಾದ್ಮೇಲೆ ಹೈದರಾಬಾದ್ನ ಜಿನೋಮ್ ವ್ಯಾಲಿ ಕೈಗಾರಿಕಾ ಪ್ರದೇಶದಲ್ಲಿರುವಂತಹ ಭಾರತ್ ಬಯೋಟೆಕ್ ಫಾರ್ಮಾ ಕಂಪನಿಗೆ ಭೇಟಿಯನ್ನು ಕೊಟ್ಟಿದ್ರು. ಇಲ್ಲಿನ ವಿಜ್ಞಾನಿಗಳ ಜೊತೆ ಮೋದಿ ಮಾತನಾಡಿದ್ದು, ಲಸಿಕೆ ಪ್ರಯೋಗ ಎಷ್ಟರ ಮಟ್ಟಿಗಾಗಿದೆ, ಯಾವಾಗ ರೋಗಿಗಳಿಗೆ ಸಿಗಲಿದೆ, ಎಷ್ಟರ ಮಟ್ಟಿಗೆ ಈ ಲಸಿಕೆ ಪರಿಣಾಮಕಾರಿ, ಹೀಗೆ ಸಾಕಷ್ಟು ವಿಚಾರಗಳ ಬಗ್ಗೆ ಮಾಹಿತಿಯನ್ನು ಪಡೆದರು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮೋದಿ ಪುಣೆಯ ಸಂಶೋಧನಾ ಸಂಸ್ಥೆಗೆ ಭೇಟಿಯನ್ನು ನೀಡಲಿದ್ದಾರೆ.
ಆಲ್ರೆಡಿ ಈಗ ಪುಣೆಗೆ ಬಂದಿಳಿದಿದ್ದಾರೆ ನರೇಂದ್ರ ಮೋದಿ ಅವರು ಅನ್ನೋ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಸೊ ಇಲ್ಲಿನ ಈಗ ಇನ್ಸ್ಟಿಟ್ಯೂಟ್ಗೆ ಭೇಟಿಯನ್ನು ಕೊಟ್ಟು ಸೊ ಅಲ್ಲಿ ಒಂದಿಷ್ಟು ಚರ್ಚೆಯನ್ನು ಮಾಡ್ತಾರೆ. ಯಾಕಂದರೆ ಬೆಳಗ್ಗೆಯಿಂದ ಮೋದಿ ಸಂಜೀವಿನಿ ಯಾತ್ರೆ ನಡೀತಾನೆ ಇದೆ. ಫಸ್ಟ್ ಅಹಮದಾಬಾದಿಗೆ ಭೇಟಿ ಕೊಟ್ಟರು, ಅದಾದಮೇಲೆ ಹೈದರಾಬಾದಿಗೂ ಕೂಡ ವಿಸಿಟ್ ಮಾಡಿದ್ರು. ಸೊ ಇದೀಗ ಪುಣೆಗೆ ಆಗಮಿಸಿದ್ದಾರೆ. ಸೊ ಈಗ ಪ್ರಯೋಗ ಏನಿದೆ, ಎರಡನೇ ಹಂತದ ಕ್ಲಿನಿಕಲ್ ಪ್ರಯೋಗ, ಮೂರನೇ ಹಂತದ ಕ್ಲಿನಿಕಲ್ ಪ್ರಯೋಗದಲ್ಲಿ ಸದ್ಯ ಲಸಿಕೆ ಇರೋದ್ರಿಂದ ಎಷ್ಟು ಪರಿಣಾಮಕಾರಿಯಾಗಿ ಇದು ಕೆಲಸ ಮಾಡುತ್ತೆ, ಸೊ ಯಾವ ಥರ ಎಲ್ಲ ಇಲ್ಲಿ ತನಕ ಆಯಿತು, ಏನು ಎತ್ತ, ಸೊ ಎಲ್ಲದರ ಬಗ್ಗೆನೂ ಕೂಡ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಮತ್ತು ಇವಾಗ ಬೇಕಾಗಿರೋದು, ಸೊ ಯಾವಾಗ ಮೋದಿ ಅವರು ಇದ್ರ ಬಗ್ಗೆ ಅಧಿಕೃತವಾಗಿ ಅನೌನ್ಸ್ ಮಾಡ್ತಾರೆ ಅಂತ ಇಡೀ ದೇಶವೇ ಎದುರು ನೋಡ್ತಾ ಇದೆ. ಬಹುತೇಕ ಈ ಬಗ್ಗೆ ಮಾತಾಡುವಂಥ ಚಾನ್ಸಸ್ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ಒಂದು ಹಾಗೇನೆ ಎರಡನೇ ಕ್ಲಿನಿಕಲ್ ಹಂತದ ಪ್ರಯೋಗ ಏನಿದೆ ಅದು ಸಕ್ಸಸ್ ಆಗಿದೆ, ಮೂರನೇ ಹಂತದ ಪ್ರಯೋಗ ಇವಾಗ ನಡೀತಾ ಇದೆ. ಸದ್ಯಕ್ಕೆ ಮಹಾರಾಷ್ಟ್ರದ ಪುಣೆಗೆ ಆಗಮಿಸಿದ್ದಾರೆ ನರೇಂದ್ರ ಮೋದಿ ಅವರು, ಇಲ್ಲಿನ ಸಿರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾಗೆ ಭೇಟಿಯನ್ನು ಕೊಟ್ಟಿದ್ದಾರೆ. ಸೊ ಅಲ್ಲಿ ಇವಾಗ ಚರ್ಚೆಯನ್ನು ಮಾಡ್ತಾರೆ. ಅಂತಂದರೆ ಈ ಲಸಿಕೆ ಎಷ್ಟು ಪರಿಣಾಮಕಾರಿ ಅನ್ನೋದು ಒಂದು ಇಂಪಾರ್ಟೆಂಟ್ ಆಗುತ್ತೆ, ಮತ್ತು ಎಷ್ಟು ಸಕ್ಸಸ್ ಆಗಿದೆ, ಏನು ಎತ್ತ, ಮೂರನೇ ಹಂತದ ಪ್ರಯೋಗ ಚಾಲ್ತಿಯಲ್ಲಿರೋದ್ರಿಂದ ಸೊ ಆ ಹಂತದಲ್ಲಿ ಏನೆಲ್ಲ ಆಗ್ತಾ ಇದೆ ಬೆಳವಣಿಗೆಗಳು ಎಲ್ಲದರ ಬಗ್ಗೆನೂ ಕೂಡ ಬೆಳಗ್ಗೆಯಿಂದ ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಇನ್ನು ಮೋದಿ ಭೇಟಿ ಬಗ್ಗೆ ಜೈಡಸ್ ಕಂಪನಿ ಮುಖ್ಯಸ್ಥ ಪಂಕಜ್ ಪಟೇಲ್ ಮಾತನಾಡಿದ್ದಾರೆ. ಶೀಘ್ರವೇ ಕೊರೋನಾ ಲಸಿಕೆ ನೀಡೋ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಪ್ರಧಾನಿ ಭೇಟಿಯಿಂದ ಇನ್ನಷ್ಟು ಉತ್ಸಾಹ ನಮ್ಗೆ ಬಂದಿದೆ ಅಂತ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಟುಡೇ ಆನರೇಬಲ್ ಪ್ರೈಮ್ ಮಿನಿಸ್ಟರ್ ವಿಸಿಟೆಡ್ ಅವರ್ ಜೈಡಸ್ ಬಯೋಟೆಕ್ ಪಾರ್ಕ್. ದಿಸ್ ವಿಸಿಟ್ ಹ್ಯಾಸ್ ಎನ್ಕರೇಜ್ಡ್ ಅಸ್ ಇನ್ ಡೂಯಿಂಗ್ ಮೋರ್ ಅಂಡ್ ಡೂಯಿಂಗ್ ಫಾಸ್ಟ್. ಹಿಸ್ ನಾಲೆಜ್ ವಿಸ್ಡಮ್ ಅಬೌಟ್ ದಿ ಪ್ರಾಬ್ಲಮ್ and his guidance have been valuable for our scientific staff and for all of us. India's journey in the Atmanirbhar Bharat, the scientists, 1800 of them, and 25,000 plus Zydans are continuously thriving and working for providing safe and efficacious vaccine, better COVID treatment and diagnostics. I want to wish you all healthy life and I would request all of you to wear mask and maintain social distance. ಕೋವಿಡ್ ವ್ಯಾಕ್ಸಿನ್ ಬೂಸ್ಟರ್ ಪಡೆದಂತ ಮೈಸೂರಿನ ಡಾಕ್ಟರ್ ಶಿಲ್ಪಾ ಸಂತೃಪ್ತ ನ್ಯೂಸ್ 18 ಕನ್ನಡದ ಜೊತೆ ಮಾತನಾಡಿದ್ದಾರೆ. ಕೋವಿಡ್ ಲಸಿಕೆಗಾಗಿ ಪ್ರಯೋಗ ನಡೀತಾ ಇದೆ, 54 ಕಂಪನಿಗಳು ಈ ಪ್ರಯೋಗ ಮಾಡ್ತಾ ಇವೆ, ಈ ಪ್ರಯೋಗದಲ್ಲಿ ನಾನು ಕೂಡ ಭಾಗವಹಿಸಿದ್ದು ಹೆಮ್ಮೆ ಅನ್ನಿಸ್ತಾ ಇದೆ ಅಂತ ನ್ಯೂಸ್ 18 ಜೊತೆ ತಮ್ಮ ಸಂತಸವನ್ನು ಹಂಚಿಕೊಂಡಿದ್ದಾರೆ. ವ್ಯಾಕ್ಸಿನ್ ಟ್ರಯಲ್ಸ್ ಮೂರನೇ ಫೇಸ್ ಟ್ರಯಲ್ ಆಗಿದೆ, ಅಂದ್ರೆ ಆಲ್ರೆಡಿ ಫೇಸ್ 1 ಫೇಸ್ 2 ಟ್ರಯಲ್ಸ್ ದಾಟಿ ಫೇಸ್ 3 ಆಲ್ಮೋಸ್ಟ್ ಹಂತದ ಟ್ರಯಲ್ಸ್ ನಲ್ಲಿ ಇತ್ತು. ಆ ಒಂದು ಫೇಸ್ ಟ್ರಯಲ್ಸ್ ಅಲ್ಲಿ ಎರಡು ಡೋಸ್ ವ್ಯಾಕ್ಸಿನ್ಸ್ ಅಂತ ಕರಿತೀವಿ. ಮೊದಲನೇ ವ್ಯಾಕ್ಸಿನ್ ಮೊದಲನೇ ದಿನ ತಗೊಂಡು ಮತ್ತೆ 4 ವಾರದ ನಂತರ ಎರಡನೇ ಡೋಸ್ ಅಂದರೆ ಬೂಸ್ಟರ್ ವ್ಯಾಕ್ಸಿನ್ ಕೊಡ್ತಾರೆ. ಸೊ ನಾನು ಆಲ್ರೆಡಿ ಬೂಸ್ಟರ್ ವ್ಯಾಕ್ಸಿನ್ ತಗೊಂಡು 1 ತಿಂಗಳು ಕಳೆದಿದೆ ಇವತ್ತಿಗೆ. ಫಸ್ಟ್ ವ್ಯಾಕ್ಸಿನ್ ತಗೊಂಡು 24 ಅವರ್ಸ್ ತನಕ ಸ್ವಲ್ಪ ಬಾಡಿ ಏಕ್ ಅಂತ ಅಂದರೆ ಮಯಾಲ್ಜಿ ಅಂತ ಕರಿತೀವಿ ಅದು, ಮತ್ತು ಒಂದು ಸ್ವಲ್ಪ ಮೈಕೈ ಬಿಸಿ ಆಗೋದು, ಸ್ವಲ್ಪ ಜನ್ರಲೈಸ್ಡ್ ವೀಕ್ನೆಸ್ ಅಂದರೆ ಮೈಯಲ್ಲಿ ಸ್ವಲ್ಪ ಸುಸ್ತಾಗೋದು, ಒಂದು ಸ್ವಲ್ಪ ಶಕ್ತಿ ಕಮ್ಮಿ ಇದೆ ಅನಿಸಿರೋದು, ಆ ಥರ ಸಿಂಪ್ಟಮ್ಸ್ ಮೈಲ್ಡ್ ಸಿಂಪ್ಟಮ್ಸ್ ಬಂದೇ ಬಂತು. ಆಮೇಲೆ ಈ ಸಿಂಪ್ಟಮ್ಸ್ ಬರಲೇಬೇಕು, ಬರ್ದಿಲ್ಲ ಯಾಕೆಂದರೆ ಈ ಒಂದು ವ್ಯಾಕ್ಸಿನ್ ಬಗ್ಗೆ ಹೇಳಬೇಕು ಅಂತ ಅಂದರೆ ಈ ವ್ಯಾಕ್ಸಿನ್ ಅನ್ನೋದು ಲೈವ್ ಅಟೆನೇಟೆಡ್, ನಾನು ತೊಗೊಂಡಿದ್ದು ಲೈವ್ ಅಟೆನೇಟೆಡ್ ವ್ಯಾಕ್ಸಿನ್ನು. ಅಂದರೆ ಈ ಏನು COVID-19 ವ್ಯಾಕ್ಸಿನ್ ವೈರಸ್ ಇದೆಯೋ ಅದನ್ನು ಈ ಸೈಂಟಿಸ್ಟ್ಗಳು ತೊಗೊಂಡು ಅದರ ಒಂದು ಶಕ್ತಿನ ಕುಗ್ಗಿಸ್ತಾರೆ, ಅಂದರೆ ಅದನ್ನು ಆಲ್ಮೋಸ್ಟ್ 100 ಟೈಮ್ಸ್ ವೀಕ್ ಮಾಡಿಬಿಡ್ತಾರೆ. ಸೊ ಅದೇನಾಗುತ್ತೆ, ಅದು ನಮ್ಮ ಬಾಡಿ ಒಳಗೆ ಇಂಜೆಕ್ಟ್ ಮಾಡಿದಾಗ ಅದು ನಮ್ಮ ಬಾಡಿಲಿ ರಿಯಾಕ್ಷನ್ನ ಪ್ರೊಡ್ಯೂಸ್ ಮಾಡುತ್ತೆ, ಅಂದರೆ ಅದನ್ನು ಆ್ಯಂಟಿಜನ್ ಅಂತ ಕರ್ತೀವಿ, ಆ ವೈರಸ್ನ ಆ್ಯಂಟಿಜನ್ ಅಂತ ಕರಿತೀವಿ, ಅದನ್ನ ಫೈಟ್ ಮಾಡೋಕ್ಕೆ ನಮ್ಮ ಇಮ್ಯೂನ್ ಸಿಸ್ಟಮ್ ಅಂತ ಏನಿದೆಯೋ ನಮ್ಮ ಬಾಡಿಲಿ ಅದು ಆ್ಯಂಟಿಬಾಡೀಸ್ನ ಪ್ರೊಡ್ಯೂಸ್ ಮಾಡುತ್ತೆ, ಅಂದರೆ ಆ ವೈರಸಸ್ನ ಕಿಲ್ ಮಾಡೋದಕ್ಕೆ. ಸೊ ಈ ಆ್ಯಂಟಿಬಾಡೀಸ್ನ ಪ್ರೊಡ್ಯೂಸ್ ಮಾಡೋಕ್ಕೆ, ಇದನ್ನ ಇನ್ಸೆಟ್ ಮಾಡೋದಕ್ಕೆ, ರಿಯಾಕ್ಷನ್ನ ಕ್ರಿಯೇಟ್ ಮಾಡೋದಕ್ಕೆ ಈ ಲೈವ್ ಅಟೆನೇಟೆಡ್ ವ್ಯಾಕ್ಸಿನ್ನ ಇಂಜೆಕ್ಟ್ ಮಾಡ್ತಾರೆ. ಈ ಆ್ಯಂಟಿಬಾಡೀಸು ಫರ್ದರ್ ಮುಂದೆ ನಾವು ಕರೋನಾ ವೈರಸ್ಗೆ ಎಕ್ಸ್ಪೋಸ್ ಆದ್ರೂ ಆ ಒಂದು ಕರೋನಾ ವೈರಸ್ನ ಕಿಲ್ ಮಾಡೋ ಶಕ್ತಿ ನಮ್ಮ ಬಾಡಿಲಿರೋ ಆ್ಯಂಟಿಬಾಡೀಸ್ಗೆ ಇರುತ್ತೆ. ಇದೇ ಒಂದು ಬೇಸಿಸು ಈ COVID-19 ವ್ಯಾಕ್ಸಿನ್ನ ಒಂದು ಫೌಂಡೇಶನ್. ಸುಮಾರು ಜನಕ್ಕೆ ಈ ವ್ಯಾಕ್ಸಿನ್ ಬಗ್ಗೆ ಆತಂಕ ಇದೆ,
ಹೇಗಿರುತ್ತೋ ಏನಿರುತ್ತೋ ಏನೋ ಅಂತ. ನನ್ನ ಪ್ರಕಾರ ಆ್ಯಸ್ ಎ ವ್ಯಾಕ್ಸಿನ್ ಟ್ರಯಲ್ಗೆ ಒಳಗಾದ ನನ್ನ ಪ್ರಕಾರ ಆ ಥರ ಮೇಜರ್ ಸೈಡ್ ಎಫೆಕ್ಟ್ಸ್ ನನಗಂತೂ ಇದುವರೆಗೂ ಕಂಡು ಬಂದಿಲ್ಲ. ಸೊ ಸದ್ಯದ ಹಂತ ನಾನು ಹೇಳೋದೇನು ಅಂದರೆ ಈ ವ್ಯಾಕ್ಸಿನ್ ಏನಿದೆಯೋ ಕ್ವೈಟ್ ಸೇಫ್ ಅಂತ ನನ್ನ ಅನಿಸಿಕೆ. ರಾಜ್ಯ ದೇಶ ವಿದೇಶದಲ್ಲಿ ಎಲ್ಲ ಅರ್ಸ್ ಸೆಕ್ಯೂರಿಟಿ ಹೆಸರಲ್ಲಿ ಹಾಗಾದ್ರೆ ವಸೂಲಿ ದಂಧೆ ನಡೆಯುತ್ತಾ? ಎಲ್ಲ ಆಗ್ತಿರೋದು ಈ ಘಟನೆ ಅಂತಂದ್ರೆ ಕಲಬುರಗಿಯ ಜಿಮ್ಸ್ ಜಿಲ್ಲಾಸ್ಪತ್ರೆಯಲ್ಲಿ ಅಲ್ಲಿಗ 25 ಬೌನ್ಸರ್ಗಳನ್ನ ನೇಮಕ ಮಾಡಿಕೊಂಡಿದ್ದಾರೆ. ಇಷ್ಟು ದಿನ ಖಾಸಗಿ ಆಸ್ಪತ್ರೆಗಳಲ್ಲಿ ಮಾತ್ರ ಬೌನ್ಸರ್ಗಳನ್ನ ನಾವು ನೋಡ್ತಾ ಇದ್ವಿ, ಆದ್ರೆ ಜಿಲ್ಲಾಸ್ಪತ್ರೆ ಸರ್ಕಾರಿ ಆಸ್ಪತ್ರೆಗೆ ಬೌನ್ಸರ್ಗಳ ಅಗತ್ಯ ಏನಿದೆ? ಈಗ ಅಲ್ಲಿಗೆ ಭೇಟಿ ಕೊಡುವಂತ ರೋಗಿಗಳು ಅವರ ಸಂಬಂಧಿಕರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಇಷ್ಟು ದಿನ ಖಾಸಗಿ ಆಸ್ಪತ್ರೆಗಳಲ್ಲಿ ಇತ್ತಾಯ್ತು, ಈಗ ನೋಡಿದ್ರೆ ವಸೂಲಿಗೆ ಅಂತ ಹೇಳ್ಬಿಟ್ಟು ಇವರು ಬೌನ್ಸರ್ಗಳನ್ನ ನೇಮಕ ಮಾಡಿಕೊಂಡಿದ್ದಾರೆ. ಸರ್ಕಾರಿ ಆಸ್ಪತ್ರೆಗೆ ನೇಮಕ ಆಗಿದೆ ಅಲ್ಲ ಬೌನ್ಸರ್ಗಳು, ಅದರ ಹಿಂದೆ ಹತ್ತಾರು ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ರೋಗಿಗಳ ಬಿಲ್ ವಸೂಲಿಯನ್ನ ಬೌನ್ಸರ್ಗಳು ಮಾಡ್ತಾ ಇದ್ರು ಪ್ರೈವೇಟ್ ಹಾಸ್ಪಿಟಲ್ ಅಲ್ಲಿ, ಈಗ ಸರ್ಕಾರಿ ಆಸ್ಪತ್ರೆಗೆ ಇವ್ರ ನೆಸೆಸಿಟಿ ಏನಿದೆ ಅಂತ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಕೊರೋನಾ ಸೋಂಕಿತರ ಸಂಬಂಧಿಕರ ನಿಯಂತ್ರಣಕ್ಕೆ ನೇಮಕ ಆಗಿದೆ ಬೌನ್ಸರ್ ಅಲ್ಲ ಸ್ಪೆಷಲ್ ಸೆಕ್ಯೂರಿಟಿ ಅಂತ ಹೇಳ್ತಾ ಇದ್ದಾರೆ ನಿರ್ದೇಶಕರು. ಬೌನ್ಸರ್ ನಡೆ ವಿರುದ್ಧ ಕಲಬುರಗಿ ಜನ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಬೌನ್ಸರ್ಗಳದೇನು ಕೆಲಸ ಇರಲ್ಲ, ಯಾಕಂದ್ರೆ ಇದು ಪ್ರೈವೇಟ್ ಹಾಸ್ಪಿಟಲ್ ಅಲ್ಲಿ ಬೌನ್ಸರ್ಗಳು ಇಡ್ತಾರೆ ಅವರು, ಅವ್ರಿಗೇನು ಅನಿವಾರ್ಯ ಇರ್ತದೋ ಗೊತ್ತಿಲ್ಲ. ಕೆಲವು ಸಾರಿ ಅಲ್ಲೆಲ್ಲ ಏನೋ ಗಲಾಟೆ ಮಾಡ್ತಾರೆ ಅದಂತ ಇಟ್ಕೋಬಹುದು. ಬಟ್ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಪೊಲೀಸರು ಇರ್ತಾರೆ, ಅಲ್ಲಿ ಪೊಲೀಸ್ ವ್ಯವಸ್ಥೆ ಇರ್ತದೆ. ಇವತ್ತು ಈ ರೀತಿ ಬೌನ್ಸರ್ಗಳನ್ನು ಅಲ್ಲಿ ನೇಮಕ ಮಾಡ್ಕೊಂಡಿರ್ತಕ್ಕಂಥ ಮೊದಲನೇ ಬಾರಿ ಕೇಳಿದ್ದೀನಿ. ನಾನಂತೂ 5 ವರ್ಷ ಸಚಿವನಿದ್ದೆ, ಆ ರೀತಿ ಎಲ್ಲೂ ಕೂಡ ನಾವು ಬೌನ್ಸರ್ನ ಅಪಾಯಿಂಟ್ ಮಾಡಿರಲಿಲ್ಲ. ಯಾಕೆ ಈ ರೀತಿ ಮಾಡಿದಾರೋ ಇದು ಭಾರಿ ಸಂಶಯಕ್ಕೆ ಈಡು ಮಾಡಿದೆ. ಮತ್ತು ಇವರೇನಾದರೂ ಸ್ಪೆಷಲ್ ಪ್ರೊವಿಷನ್ಸ್ ಸ್ಪೆಷಲ್ ಪರ್ಮಿಷನ್ ತೊಗೊಂಡು ಅವ್ರಿಗೆ ಹಣ ಎಲ್ಲಿಂದ ಕೊಡ್ತಾರೆ ಅವ್ರಿಗೆ? ಯಾಕಂದರೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಂತೂ ಈ ರೀತಿ ಅಂದು ಒಪ್ಪಲ್ಲ ಅವರು. ನೀವು ಯಾವ ರೀತಿ ಪೇಮೆಂಟ್ ಮಾಡ್ತಾರೆ ಇದು ಭಾರಿ ಆಶ್ಚರ್ಯಜನಕವಾಗಿದೆ ಈ ಸಂಗತಿ. ಈ ಕೋವಿಡು ಕಮ್ಮಿ ಆಗಿದೆ, ಅಷ್ಟೊಂದು ಒತ್ತಡನೂ ಇಲ್ಲ. ಈ ರೀತಿ ಬೌನ್ಸರ್ ಅಪಾಯಿಂಟ್ ಮಾಡೋದು ಇದು ಸಮಂಜಸ ಅಲ್ಲ ಅಂತಕ್ಕಂಥದ್ದು ನನ್ನ ಭಾವನೆ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಬೌನ್ಸರ್ಗಳದೇನು ಕೆಲಸ ಇರಲ್ಲ. ಪ್ರಾಣವನ್ನೇ ಪಣಕ್ಕಿಟ್ಟು ಕೆಲಸ ಮಾಡಿದ್ರು, ಕೊರೋನಾ ಕಾಲದಲ್ಲೂ ಕೂಡ ಜನರ ಸೇವೆ ಮಾಡಿದ್ರು ಬಡ ಡ್ರೈವರ್ಸ್ ಬಾಳಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಚಲ್ಲಾಟ ಆಡ್ತಾ ಇದೆ ಅನ್ನೋ ಆರೋಪ ಕೇಳಿಬಂದಿದೆ. ಈಗ ಕೊರೋನಾ ಟೈಮ್ನಲ್ಲಿ 20 ಟ್ಯಾಕ್ಸಿಯನ್ನು ಜಿಲ್ಲಾಡಳಿತ ಯೂಸ್ ಮಾಡ್ಕೊಂಡಿತ್ತಂತೆ. 71 ದಿನ ಬಾಡಿಗೆಯನ್ನು ಪೊಲೀಸರು ಪಡ್ಕೊಂಡಿದ್ದಾರೆ, ಆರೋಗ್ಯ ಇಲಾಖೆಯವರು ಪಡ್ಕೊಂಡಿದ್ದಾರೆ, ಡ್ರೈವರ್ಸ್ಗಳಿಗೆ ಹಣ ಮಾತ್ರ ಕೊಟ್ಟಿಲ್ಲ. ಕೇಳಿದ್ರೆ ಜಿಲ್ಲಾಡಳಿತ ಸತಾಯಿಸ್ತಾ ಇದೆಯಂತೆ, ಬಡ ಡ್ರೈವರ್ಸ್ ಬಾಳಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಚಲ್ಲಾಟವನ್ನು ಆಡ್ತಾ ಇದೆ. ಕೊರೋನಾದಂಥ ಟೈಮ್ನಲ್ಲಿ ಇವ್ರನ್ನೆಲ್ಲ ಬಳಕೆ ಮಾಡಿಕೊಂಡು ದುಡ್ಡು ಮಾತ್ರ ಕೇಳಿದ್ರೆ ಇವಾಗ ಕೊಡ್ತಾ ಇಲ್ವಂತೆ, ಸತಾಯಿಸ್ತಾ ಇದ್ದಾರಂತೆ. 20 ಟ್ಯಾಕ್ಸಿಯನ್ನು ಜಿಲ್ಲಾಡಳಿತ ಆ ಟೈಮ್ನಲ್ಲಿ ಯೂಸ್ ಮಾಡ್ಕೊಂಡಿದೆ. ಒಂದು ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಬೇಕಾಗುತ್ತೆ ಅಂತ, ಮತ್ತೊಂದು ಆರೋಗ್ಯ ಇಲಾಖೆಗೆ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಈ ಸುಮಾರು ಒಂದು 71 ಟ್ಯಾಕ್ಸಿಗಳನ್ನು ಇವ್ರು ಯೂಸ್ ಮಾಡ್ಕೊಂಡಿದ್ದಾರೆ. ಡ್ರೈವರ್ಸ್ಗಳು ಅಷ್ಟೇ ಆ ಟೈಮ್ನಲ್ಲಿ ಕೊರೋನಾ ವಾರಿಯರ್ಸ್ಗಳ ಥರನೇ ದುಡಿದಿದ್ದಾರೆ ಕೊರೋನಾದಂಥ ಸಂಕಷ್ಟದ ಸಂದರ್ಭದಲ್ಲಿ, ಬಟ್ ಹಣ ಮಾತ್ರ ಕೊಟ್ಟಿಲ್ಲ, ಸತಾಯಿಸ್ತಾ ಇದೆ ಜಿಲ್ಲಾಡಳಿತ. 19 ಕೊರೋನಾ ಡ್ಯೂಟಿ ಇತ್ತು, ನಾವು ಸುಬ್ರಹ್ಮಣ್ಯ ಸ್ಟೇಷನಲ್ಲಿ 3 ತಿಂಗಳು ಡ್ಯೂಟಿ ಹಾಕಿದ್ದೆ. ಅಂದರೆ ಸ್ಟಾರ್ಟಿಂಗ್ 22 ದಿವಸದ್ದು ಪೇಮೆಂಟ್ ಹಾಕಿದ್ದಾರೆ, ಅದು ಬಿಟ್ಟು ವಾಪಸ್ 8 ದಿವಸ ಕಳೆದು ವಾಪಸ್ಸು ಡ್ಯೂಟಿಗೆ ಕರೆದಿದ್ದಾರೆ. ಅದರ ನಂತರ 73 ದಿವಸದ್ದು ನಮಗೆ ಇನ್ನೂ ಕೂಡ ಪೇಮೆಂಟ್ ಕೊಟ್ಟಿಲ್ಲ. ಕೇಳುವಾಗ ಬಿಲ್ ಇದು ಸೈನ್ ಆಗಿಲ್ಲ, ಅದು ಆಗಿಲ್ಲ, ಇದಾಗಿಲ್ಲ ಅಂತ ಹೇಳ್ತಿದ್ದಾರೆ. ಅದಕ್ಕೆ ನಾವು ತುಂಬ ಸಂಕಷ್ಟದಲ್ಲಿದ್ದೀವಿ. ನಾವು ಮೇಲೆ ಮಾಡಿದ 73 ದಿನದ್ದು ನಮಗೆ ಬಿಲ್ ಪೆಂಡಿಂಗ್ ಇದೆ, ಇನ್ನೂ ಸಹ ಬರಲಿಲ್ಲ. ಸಾಧಾರಣ ನಮಗೆ ಏಪ್ರಿಲ್ 28 ಸಾಧಾರಣ ಜುಲೈವರೆಗೆ ನಾವು ಡ್ಯೂಟಿ ಮಾಡಿದ್ದೇವೆ. 73 ದಿನ ಜುಲೈವರೆಗೆ ಡ್ಯೂಟಿ ಮಾಡಿದ್ದೇವೆ. ಅದರದ್ದು ಆ ಟೈಮ್ ಇದ್ದು ನಮಗೆ ಬಿಲ್ ಯಾವುದು ಪೇ ಮಾಡಲಿಲ್ಲ. ಇನ್ನು ಕೊರೋನಾ ಹೊಡೆತಕ್ಕೆ ಸಿಲುಕಿದ್ದ ಪಿಜಿ ಉದ್ಯಮ ಸ್ವಲ್ಪ ಮಟ್ಟಿಗೆ ಚೇತರಿಕೆ ಕಾಣಿಸ್ಕೊಳ್ತಾ ಇದೆ. ಲಾಕ್ಡೌನ್ ಬಳಿಕ 70% ಉದ್ಯಮ ಸ್ಥಗಿತ ಆಗಿ ಹೋಗಿತ್ತು, ಅನ್ಲಾಕ್ ಆದ್ಮೇಲೆ ನಿಧಾನವಾಗಿ ಪಿಜಿ ಉದ್ಯಮ ಚೇತರಿಕೆ ಕಾಣ್ತಾ ಇದೆ. ಹಾಗಾಗಿ ಪಿಜಿ ಉದ್ಯಮಿಗಳ ಮುಖದಲ್ಲಿ ಮಂದಹಾಸ ಮೂಡಿದೆ. ನಗರದಲ್ಲಿ ಈಗ ಪಿಜಿಗಳಿಗೆ ಡಿಮ್ಯಾಂಡ್ ಕೂಡ ಜಾಸ್ತಿ ಆಗ್ತಾ ಇದೆ ದಿನ ಕಳೆದಂತೆ. ಈಗಾಗಲೇ 6,000 ಪಿಜಿ ಬಾಗಿಲು ಬಂದಾಗ್ಬಿಟ್ಟಿತ್ತು, ಯಾಕಂದ್ರೆ ಕೊರೋನಾ ಬಂದಂತ ಸಂದರ್ಭದಲ್ಲಿ ಲಾಕ್ಡೌನ್ ಆದಾಗ ಯಾರು ಕೂಡ ನಗರ ಪ್ರದೇಶದಲ್ಲಿ ಇರಲಿಲ್ಲ, ಅದು ಬೇರೆ ಬೇರೆ
ಕೆಲ್ಸಕ್ಕೆ ಹೋಗೋರು ಇರ್ಬೋದು, ಜೊತೆಯಲ್ಲಿ ಸ್ಟೂಡೆಂಟ್ಸ್ ಇರ್ಬೋದು, ಎಲ್ಲರೂ ಅವ್ರವ್ರ ಊರು ಸೇರ್ಕೊಂಡ್ಬಿಟ್ರು. ಹಾಗಾಗಿ ಪಿ ಜಿಗಳು ಬಾಗಿಲು ಬಂದ್ ಹಾಕೊಂಡ್ವು. ಬಟ್ ಅನ್ಲಾಕ್ ಆದ್ಮೇಲೆ ಇವಾಗ ನಿಧಾನವಾಗಿ ಎಲ್ಲರೂ ಕೂಡ ನಗರಗಳತ್ತ ಮುಖ ಮಾಡ್ತಿದ್ದಾರೆ, ಅವ್ರವ್ರ ಕೆಲಸ ಕಾರ್ಯದಲ್ಲಿ ನಿರತರಾಗ್ತಾ ಇದ್ದಾರೆ. ಪಿ ಜಿಗಳಿಗೆ ಸದ್ಯಕ್ಕೆ ಸ್ವಲ್ಪ ಡಿಮ್ಯಾಂಡ್ ಬರ್ತಾ ಇದೆ. ಬೆಂಗಳೂರಲ್ಲಿ ಸುಮಾರು 35,000 ಹೆಚ್ಚು ಪಿ ಜಿಗಳಿದೆ. ಬಾಡಿಗೆ, ವಿದ್ಯುತ್ ಬಿಲ್, ನೀರಿನ ಬಿಲ್ ಕಟ್ಟೋಕಾಗದೆ ಸಾಕಷ್ಟು ಪಿ ಜಿಗಳು ಸ್ಥಗಿತ ಆಗಿದ್ವು. 10 ಕೋಟಿಗೂ ಅಧಿಕ ನಷ್ಟವನ್ನ ಪಿ ಜಿ ಉದ್ಯಮ ಅನುಭವಿಸಿದೆ ಅಂತ ಹೇಳಲಾಗ್ತಾ ಇದೆ. ಬೆಂಗಳೂರಿನ ಪ್ರಮುಖ ಏರಿಯಾಗಳಲ್ಲಿ ಅಂತಂದ್ರೆ ವಿಜಯನಗರ ಇರ್ಬೋದು, ರಾಜಾಜಿನಗರ, ಬಸವೇಶ್ವರ ನಗರ, ಗಾಂಧಿ ಬಜಾರ್, ಜಯನಗರ, ಜೆಪಿ ನಗರದಲ್ಲಿ ಪಿ ಜಿ ಉದ್ಯಮ ಸಾಕಷ್ಟಿದೆ. ಯಾಕಂದ್ರೆ ಈಗ ಐಎಎಸ್ ಮತ್ತೆ ಕೆಎಎಸ್ ತರಬೇತಿ ಕೇಂದ್ರಗಳ ಬಳಿಯಲ್ಲಿ ಈಗ ಬೇಡಿಕೆ ಹೆಚ್ಚಳ ಆಗ್ತಾ ಇದೆ. ಹಾಗಾಗಿ ನಿಧಾನವಾಗಿ ಇಂಪ್ರೂವ್ ಆಗ್ತಾ ಇದೆ ಪಿ ಜಿ ಉದ್ಯಮ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಅದರಲ್ಲೂ ಐಎಎಸ್ ಮತ್ತು ಕೆಎಎಸ್ ಸ್ಟಡಿ ಮಾಡ್ತಕ್ಕಂಥ ಪುರುಷರು ಮತ್ತು ಮಹಿಳೆಯರು ಬೆಂಗಳೂರಿನತ್ತ ಬರ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಸ್ಟಡಿ ಸೆಂಟರ್ ಇರ್ತಕ್ಕಂಥ ಭಾಗಗಳಲ್ಲಿ ಪಿ ಜಿ ಉದ್ಯಮ ಶೇಕಡ 50%ಕ್ಕೂ ಹೆಚ್ಚು ಕ್ಷೇತ್ರಕ್ಕೆ ಕಾಣ್ತಿದೆ. ಸುಮಾರು ಶೇಕಡ 60% ಭಾಗದಲ್ಲಿ ಪಿ ಜಿಗಳು ಖಾಲಿ ಇದೆ. ಹಾಗಾಗಿ ಪಿ ಜಿ ಉದ್ಯಮ ಸಂಕಷ್ಟದಿಂದ ಅಲ್ಪ ಪ್ರಮಾಣದಲ್ಲಿ ಕ್ಷೇತ್ರಕ್ಕೆ ಕಾಣ್ತಿದೆ ಅಂತ ಈ ಮುಖ್ಯನ ನಾವು ಹೇಳ. ಕೋಲಾರದಲ್ಲಿ ಚಿಲ್ಲರೆ ಹಣಕ್ಕಾಗಿ ಕೆಎಸ್ಆರ್ಟಿಸಿ ಕಂಡಕ್ಟರ್ ಹಾಗೇನೆ ಪ್ರಯಾಣಿಕನ ನಡುವೆ ಮಾರಾಮಾರಿ ನಡೆದಿದೆ. ಮುಳುಬಾಗಿಲು ಪಟ್ಟಣದ ಬಸ್ ನಿಲ್ದಾಣ ಸರ್ಕಲ್ ಬಳಿಯಲ್ಲಿ ಘಟನೆ ನಡೆದಿದ್ದು, ಟಿಕೆಟ್ ಹಿಂದೆ 5 ರೂಪಾಯಿ ಚಿಲ್ಲರೆ ಬರ್ಕೊಟ್ಟಿದ್ದ ಕಂಡಕ್ಟರ್ ಅನ್ನ ಪ್ರಯಾಣಿಕ ಕೇಳಿದಾನೆ. ಚಿಲ್ಲರೆ ಹಣ ಇಲ್ಲ ಎಂದ ವಿಚಾರಕ್ಕೆ ಪ್ರಯಾಣಿಕ ಹಾಗೇನೆ ಕಂಡಕ್ಟರ್ ನಡುವೆ ಮಾತಿನ ಚಕಮಕಿ ನಡೆದು ನಡು ರಸ್ತೆಯಲ್ಲಿ ಇಬ್ಬರು ಬಡದಾಡ್ಕೊಂಡಿದ್ದಾರೆ. ಹೊಡೆದಾಟದ ದೃಶ್ಯವನ್ನ ಸ್ಥಳೀಯರು ಮೊಬೈಲ್ನಲ್ಲಿ ರೆಕಾರ್ಡ್ ಮಾಡಿಕೊಂಡಿದ್ದಾರೆ. ಈಗ ಆ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಚಿಲ್ಲರೆ ಹಣಕ್ಕಾಗಿ ಬಸ್ನಲ್ಲಿ ಮಾರಾಮಾರಿ ನಡೆದಿದೆ. ಕೆಎಸ್ಆರ್ಟಿಸಿ ಕಂಡಕ್ಟರ್ ಹಾಗೇನೆ ಪ್ರಯಾಣಿಕರ ನಡುವೆ ಇಲ್ಲಿ ಮಾರಾಮಾರಿ ಆಗಿರೋದು. ಇಲ್ಲಿ ಏನು ಘಟನೆ ಆಗಿದೆ ಅಂದ್ರೆ, ಕಂಡಕ್ಟರ್ ಟಿಕೆಟ್ ಅನ್ನು ಹರ್ಕೊಡುವಂತ ಟೈಮ್ನಲ್ಲಿ 5 ರೂಪಾಯಿ ಚೇಂಜ್ ಅನ್ನು ಬಾಕಿ ಉಳಿಸ್ಕೊಂಡಿದ್ದಾರೆ. ಆ ಟಿಕೆಟ್ ಬ್ಯಾಕ್ ಸೈಡ್ ಬರ್ಕೊಂಡಿದ್ದಾರೆ. ಸೊ ಅದನ್ನ ಕೇಳಿದ್ದಕ್ಕೆ ಪ್ರಯಾಣಿಕ ಚಿಲ್ಲರೆ ಇಲ್ಲ ಅಂದಿದ್ದಾರೆ. ಅಷ್ಟಕ್ಕೆ ಮಾತಿಗೆ ಮಾತು ಬೆಳೆದು ಈ ತರ ಜಗಳ ಮಾಡ್ಕೊಂಡಿದ್ದಾರೆ. ಸಕಾರಾತ್ಮಕ ಚಿಂತನೆಗಳಿಂದ ನಾವೆಲ್ಲ ನೀರಿನ ಸಂರಕ್ಷಣೆ ಮಾಡಬಹುದು. ಕೆಲವೊಮ್ಮೆ ಚಿಂತನಾತ್ಮಕ ವ್ಯಕ್ತಿಗಳ ಸಲಹೆಗಳಿಂದ ಉತ್ತಮ ಕೆಲಸಕ್ಕೆ ಹೆಜ್ಜೆಯನ್ನು ಹಾಕಬಹುದು. ಅದಕ್ಕೆ ಮಾದರಿ ಕರ್ನಲ್ ಎಸ್ಜಿ ದಾಲ್ವಿ. ಸೇನೆಯಿಂದ ನಿವೃತ್ತಿ ಪಡೆದಿರುವಂತಹ ಕರ್ನಲ್ ಎಸ್ಜಿ ದಾಲ್ವಿ 100ಕ್ಕೂ ಹೆಚ್ಚು ಗ್ರಾಮಗಳಲ್ಲಿ ನೀರು ವ್ಯರ್ಥವಾಗದೆ ಯಾವ ರೀತಿ ಬಳಸಬಹುದು, ಮಳೆ ನೀರಿನ ಮರುಬಳಕೆ ಹೇಗೆ ಅನ್ನೋದರ ಬಗ್ಗೆ ಹಳ್ಳಿ ಜನಕ್ಕೆ ತಿಳಿಸ್ತಾ ಇದ್ದು ನೀರಿನ ಬಗ್ಗೆ ಜಾಗೃತಿ ಮೂಡಿಸ್ತಾ ಇದ್ದಾರೆ. Niti Aayog is predicting that few crore Indians do not get safe drinking water every year. But we are neglecting the water which is available, freely available, on our rooftop. You know, rainwater is not constant everywhere. In this Kamkheda, we get 600 millimeters of annual average rainfall. I'm coming from Pune. Pune receives 750 millimeters of rainfall. Whereas I further go up, Bombay gets 2,500 millimeters of rainfall. What does it mean? It means on a 1,000 square feet of this rooftop in this particular town, Kamkheda, they receive 60,000 liters of water every year. Similarly in Bombay, on the same rooftop of 1,000 square feet, they are getting 250,000 liters of water. अभी इतना पानी है कि मेरे सब स्टूडेंट को
वो पानी और ये जो पौधे लगाए हैं स्कूल के परिसर में वो पौधे को भी वो काम आता है। ये कर्नल साहब पुणे से काम खेड़ा आए, ना उनकी हमारी पहचान थी, ना उन्होंने मेरा गांव काम खेड़ा देखा था, ना कुछ। लेकिन वो जो आए, जैसा उन्हें जलदूत कहा जाता है, वैसे ही वो सचमुच हमारे गांव के लिए जलदूत ही ठहराए गए। माई सिंसियर रिक्वेस्ट टू ऑल ऑफ यू हु आर वॉचिंग दिस प्रोग्राम इज इफ विलेज लाइक कामखेड़ा दे कुड बिकम यू नो इन द वॉटर आत्मनिर्भर सिमिलरली यू एंड मी यू कैन डू इट। ಚನ್ನಪಟ್ಟಣದ ನಾಯಕ ಯಾರು ಕುಮಾರಸ್ವಾಮಿ ಹಾಗೆಯೇ ಯೋಗೇಶ್ವರ್ ಮಧ್ಯದಲ್ಲಿ ಈ ಫೈಟ್ ಸುಮಾರು ದಿನಗಳಿಂದ ನಡೀತಾನೆ ಇದೆ. ಈಗ ಕುಮಾರಸ್ವಾಮಿ ಮಾತಿಗೆ ಸಿಪಿವೈ ಎದುರೇಟನ್ನು ಕೊಟ್ಟಿದ್ದಾರೆ. ಹಾಗೆಯೇ ಯೋಗೇಶ್ವರ್ ಮಧ್ಯದಲ್ಲಿ ಚನ್ನಪಟ್ಟಣದ ನಾಯಕ ಯಾರು ಅನ್ನೋ ವಿಚಾರವಾಗಿ ಫೈಟ್ ಆಗ್ತಲೇ ಇತ್ತು. ರೀಸೆಂಟ್ ಆಗಿ ಕುಮಾರಸ್ವಾಮಿ ಅವರು ಯೋಗೇಶ್ವರ್ ಅವರನ್ನ ಮಿನಿಸ್ಟರ್ ಮಾಡ್ತಾರೆ ಅನ್ನೋ ವಿಚಾರಕ್ಕೆ ಪ್ರತಿಕ್ರಿಯೆ ಕೊಡುವಾಗ ಯಾರನ್ನ ಬೇಕಾದ್ರೂ ಮಾಡ್ಕೊಳ್ಳಿರಿ ಅಂತ ಹೇಳಿದ್ರು. ಸೊ ಇದೀಗ ಪರಸ್ಪರ ವಾಕ್ಸಮರ ಜೋರಾಗಿ ನಡೀತಾ ಇದೆ. ಯಾರನ್ನು ಬಿಜೆಪಿ ಮಂತ್ರಿ ಮಾಡೋ ವಿಷಯದಲ್ಲಿ ನಾನು ಮಾಡಬೇಡಿ ಅಂತ ಹೇಳಿದ್ದೀನಿ ಅಂತ ಹೇಳಿ ನಾನು ಮಂತ್ರಿಗಳನ್ನ ಮಾಡಿದ ತಕ್ಷಣ ಎದುರುಗಳನ್ನ ಚನ್ನಪಟ್ಟಣಕ್ಕೆ ನಾನೇ ಮಂತ್ರಿ, ನಾನೇ ಸರ್ಕಾರ. ಆ ಮಂತ್ರಿ ಮಾಡಿ ಏನೇನು ಮಾಡೋರಿ ಅಂತ ನೋಡಿಲ್ವೇ? ಅವರೇನೋ 20 ಕೆರೆ ತುಂಬಿಸಿದ್ದಕ್ಕೆ ಭಗೀರಥ ಆಗೋದ್ರು, ನಾನು 128 ಕೆರೆ ತುಂಬಿಸಿದ್ದೀನಿ. ಕಾನೂನು ಬಾಹಿರವಾದಂಥ ಚಟುವಟಿಕೆ ನಡೆಸಲಿಕ್ಕೆ ಅವಕಾಶ ಕೊಡಲ್ಲ. ಆ ಭೂಮಿ ಹೇಳಿದ್ನಲ್ಲ ನುಣ್ಣೋರ್ದು, ಬರಲಿ ಅಸೆಂಬ್ಲಿನಲ್ಲಿ ಯಡಿಯೂರಪ್ಪನವ್ರು ಇನ್ನೂ 4 ಜನ ಮಂತ್ರಿ ಮಾಡ್ಕೊಳ್ಳಿ. ನಾನು ಜಿಲ್ಲೆ ಕುಮಾರಸ್ವಾಮಿ ಅವರು ಈಗಾಗಲೇ ಸ್ಪಷ್ಟಪಡಿಸಿದ್ದಾರೆ. ಅವರು ನನ್ನೇ ಚನ್ನಪಟ್ಟಣದಲ್ಲಿ ಹೇಳಿದ್ದಾರೆ, ನಾನೇ ಚನ್ನಪಟ್ಟಣಕ್ಕೆ ಶಾಸಕ, ನಾನೇ ಚನ್ನಪಟ್ಟಣಕ್ಕೆ ಮಂತ್ರಿ ಅಂತಲೂ ಕೂಡ ಹೇಳಿದ್ದಾರೆ. ಕುಮಾರಸ್ವಾಮಿ ಅವ್ರನ್ನ ರಾಜ್ಯದಲ್ಲಿ ಮುಖ್ಯಮಂತ್ರಿಯಾಗಿ ಇರಬೇಕು ಅಂತ ಕರ್ನಾಟಕ ಜನ ಬಯಸಿದ್ರು ಕೂಡ ಕುಮಾರಸ್ವಾಮಿ ಪಾಪ ಅವ್ರ ಮುಖ್ಯಮಂತ್ರಿ ಸ್ಥಾನನ ಉಳಿಸ್ಕೊಳ್ಳೋಕ್ಕಾಗಲಿಲ್ಲ. ಹಂಗಾಗಿ ಅವರಿವತ್ತು ಚನ್ನಪಟ್ಟಣದ ಮಟ್ಟಿಗೆ ಸೀಮಿತ ಆಗಿದ್ದಾರೆ. ನಾನು ಕುಮಾರಸ್ವಾಮಿ ಬಗ್ಗೆ ನಾನು ಹೇಳೋದಕ್ಕೆ ಹೋಗೋದಿಲ್ಲ. ಅವರ ಅಭಿಪ್ರಾಯ ಈಗ ಅವರಿಗೆ ತಳಮಳ ಆಗಿರೋದು, ಬಹುಶಃ ನನ್ನ ಸ್ನೇಹಿತರಾದಂಥ ಅವರಿಗೆ ಕುಮಾರಸ್ವಾಮಿ ಅವರಿಗೆ ಶಿವಕುಮಾರ್ಗೆ ತಳಮಳ ಆಗಬೇಕು. ಬೆಳಗ್ಗೆನೇ ಅವರು ಶಿವಕುಮಾರ್ನ ಸ್ಟೇಟ್ಮೆಂಟ್ ಕೊಡ್ತಾಯಿದ್ರು, ನೋಡಿದೆ ನಾನೂ. ಹಾಗಾಗಿ ನನ್ನ ರಾಜಕೀಯವಾಗಿ ನನ್ನ ಪಕ್ಷ ನನ್ನನ್ನು ಉನ್ನತೀಕರಿಸೋದು ಪಕ್ಷದ ಒಳಗೂ ಬಹಳಷ್ಟು ಜನಕ್ಕೆ ಸಂಕಟ ಇದೆ, ಪಕ್ಷದ ಹೊರಗೂ ಬಹಳಷ್ಟು ಸಂಕಟ ಸಾರ್ತಾ ಇದೆ. ರಾಜಕೀಯವಾಗಿ